ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದ್ರೆ ನನ್ನ ಒಂದು ವೆಬ್ಸೈಟ್ ಅಂದ್ರೆ ನ್ಯೂಸ್ ವೆಬ್ಸೈಟ್ ಟೈಮ್ಸ್ ಆಫ್ ಹಿಂದೂ ಡಾಟ್ ಕಾ ಡಾಟ್ ಇನ್ ಸೊ ಆ ವೆಬ್ಸೈಟ್ ತರ ನ್ಯೂಸ್ ವೆಬ್ಸೈಟ್ ಅನ್ನು ಯಾವ ತರ ಕ್ರಿಯೇಟ್ ಮಾಡೋದು ಅನ್ನೋದ ಕಂಪ್ಲೀಟ್ ಆಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಸೇಮ್ ಟು ಸೇಮ್ ನಾನು ನಿಮಗೆ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ಸೊ ಅದಕ್ಕೆ ಏನಪ್ಪ ಅಂತಂದ್ರೆ ಜಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಹೋಸ್ಟಿಂಗ್ ಮತ್ತೆ ಡೊಮೇನ್ ಬೇಕಾಗುತ್ತೆ ಅದು ಬಿಟ್ಟರೆ ಬೇರೆ ಏನು ಬೇಕಾಗಲ್ಲ ಕಂಪ್ಲೀಟ್ಲಿ ಫ್ರೀ ಆಗಿ ನೀವು ಸೆಟ್ ಅಪ್ ಮಾಡ್ಬೋದು ಸೊ ಜಸ್ಟ್ ನೀವು ಹೋಸ್ಟಿಂಗ್ ಮತ್ತೆ ಡೊಮೇನ್ ಅನ್ನ ಅಂತಂದ್ರೆ ಡೊಮೇನ್ಗೂ ದುಡ್ಡು ಕೊಡೋ ಅವಶ್ಯಕತೆ ಇರಲ್ಲ ಜಸ್ಟ್ ಹೋಸ್ಟಿಂಗ್ ನೀವು ಬೈ ಮಾಡಿದ್ರೆ ಅಂತ ಸಾಕಪ್ಪ ನಿಮ್ಗೆ ಡೈರೆಕ್ಟ್ ಆಗಿ ಏನಾಗುತ್ತೆ ಫ್ರೀ ಆಗಿ ಡೊಮೇನ್ ಸಿಗುತ್ತೆ ಸೊ ಅದನ್ನ ಕಂಪ್ಲೀಟ್ ಆಗಿ ಇವತ್ತು ನಾವು ಸೆಟ್ ಮಾಡ್ತಾ ಇದೀವಿ ಯಾವ ತರ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ತೋರಿಸ್ತೀನಿ ಸೊ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಒಂದು ನ್ಯೂಸ್ ಬ್ಲಾಗ್ ಅಥವಾ ನ್ಯೂಸ್ ವೆಬ್ಸೈಟ್ ಅಥವಾ ಯಾವ್ದೇ ಒಂದು ವೆಬ್ಸೈಟ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಗೆ ಏನಾಗುತ್ತೆ ಮೇನ್ ಎರಡು ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಬೇಕಾಗೂ ಕೊಡುತ್ತೆ ಏನಪ್ಪಾ ಅಂತಂದ್ರೆ ಒಂದು ಡೊಮೇನ್ ಮತ್ತೆ ಇನ್ನೊಂದು ಹೋಸ್ಟಿಂಗ್ ಸೊ ಡೊಮೇನ್ ಅಂದ್ರೆ ಏನು ಡೊಮೇನ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಬ್ಲಾಗ್ ಹೆಸರು ಅಥವಾ ನಮ್ಮ ಒಂದು ವೆಬ್ಸೈಟ್ ಹೆಸರು ಸೊ ನೆಕ್ಸ್ಟ್ ಹೋಸ್ಟಿಂಗ್ ಸೊ ಹೋಸ್ಟಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ವೆಬ್ಸೈಟ್ ಅಲ್ಲಿ ನಾವು ಏನೆಲ್ಲ ಕ್ರಿಯೇಟ್ ಮಾಡ್ತೀವಲ್ಲ ಸೊ ಪೇಜಸ್ ಆಗಿರ್ಬೋದು ಕಂಟೆಂಟ್ ಆಗಿರ್ಬೋದು ಪೋಸ್ಟ್ ಗಳಾಗಿರ್ಬೋದು ಅದೇ ರೀತಿ ವಿಡಿಯೋಸ್ ಆಗಿರ್ಬೋದು ಇಮೇಜಸ್ ಆಗಿರ್ಬೋದು ಸೊ ಇದೆಲ್ಲಾನು ಸ್ಟೋರ್ ಮಾಡೋದಕ್ಕೆ ಅಂತಾನೆ ಇರುವಂತ ಒಂದು ಪ್ಲೇಸ್ ಅದಕ್ಕೆ ಏನಂತೀವಿ ಹೋಸ್ಟಿಂಗ್ ಅಂತ ಕರಿತೀವಿ ಸೊ ಇದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದೆ ಇತ್ತಂತಂದ್ರೆ ನಾವೇನ್ ಮಾಡಬಹುದು ಈಸಿಯಾಗಿ ನಮ್ಮ ವೆಬ್ಸೈಟ್ ಆಗಿರ್ಬೋದು ಬ್ಲಾಗ್ ಆಗಿರ್ಬೋದು ನಾವು ಕ್ರಿಯೇಟ್ ಮಾಡ್ಕೋಬಹುದು ಸೊ ಇವಾಗ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ಹೋಸ್ಟಿಂಗ್ ಅನ್ನ ತರ ಪರ್ಚೇಸ್ ಮಾಡೋದು ಮೊದಲಿಗೆ ನಾನು ನಿಮ್ಗೆ ತೋರಿಸ್ತೀನಿ ಪರ್ಚೇಸ್ ಆದ್ಮೇಲೆ ವರ್ಡ್ ಪ್ರೇಸ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಇನ್ಸ್ಟಾಲ್ ಆದ್ಮೇಲೆ ಏನ್ ಮಾಡ್ಬೇಕು ನಮ್ಮ ಬ್ಲಾಗ್ ಅನ್ನ ಸೆಟ್ ಮಾಡ್ಬೇಕು ಸೊ ಮೊದಲಿಗೆ ಏನಪ್ಪಾ ಅಂತಂದ್ರೆ ಹೋಸ್ಟಿಂಗ್ ಅನ್ನ ನೋಡೋಣ ಸ್ನೇಹಿತರೆ ಇಂಟರ್ನೆಟ್ ಅಲ್ಲಿ ಹೋಸ್ಟಿಂಗ್ ಗಳನ್ನ ಪ್ರೊವೈಡ್ ಮಾಡೋದಕ್ಕೆ ತುಂಬಾ ಒಂದು ಕಂಪನೀಸ್ ಗಳಿವೆ ಸೊ ಗೋಡೆ ಅಡಿ ಆಗಿರ್ಬೋದು ಬ್ಲೂ ಹೋಸ್ಟ್ ಆಗಿರ್ಬೋದು ಹೋಸ್ಟಿಂಗರ್ ಆರ್ ಆಗಿರ್ಬೋದು ಇದೇ ತರ ತುಂಬಾನೇ ಒಂದು ಕಂಪನಿಗಳು ಸಿಗುತ್ತೆ ನಿಮಗೆ ಬಟ್ ನಾನೇನಪ್ಪಾ ಅಂತಂದ್ರೆ ಹೋಸ್ಟಿಂಗ್ ರೆಕಮೆಂಡ್ ಮಾಡ್ತೀನಿ ಯಾಕಪ್ಪ ಅಂದ್ರೆ ಇಲ್ಲಿ ಚೀಪ್ ಇದೆ ಅದೇ ರೀತಿ ಬೆಸ್ಟ್ ಸರ್ವಿಸ್ ಇದೆ ನಿಮಗೆ ಒಳ್ಳೆ ಒಳ್ಳೆ ಸರ್ವೀಸಸ್ ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ನೋಡಬಹುದು ನಾನು ಹೋಸ್ಟಿಂಗ್ ಓಪನ್ ಮಾಡಿದ್ದೀನಿ ಆಲ್ರೆಡಿ ಇಲ್ಲಿ ನಿಮಗೆ ಒನ್ ತರ್ಟಿ ನೈನ್ ರುಪೀಸ್ ಪರ್ ಮಂತ್ ಗೆ ಸರ್ವಿಸ್ ಇವ್ರದ್ದು ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಕ್ಲೈಮ್ ಡಿಮ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಈ ವೆಬ್ಸೈಟ್ ಅಂದ್ರೆ ಈ ಒಂದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋಬಹುದು ಸೊ ನನ್ನ ಒಂದು ಲಿಂಕ್ ಮುಖಾಂತರ ನೀವು ಹೋಗಿ ಪರ್ಚೇಸ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಎಕ್ಸ್ಟ್ರಾ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಇಲ್ಲಿ ನಿಮ್ಗೆ ತ್ರೀ ಒಂದು ಏನಂತಂದ್ರೆ ಸ್ಕೀಮ್ಸ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಒನ್ ತರ್ಟಿ ನೈನ್ ಟು ಫೋರ್ಟಿ ನೈನ್ ಸಿಕ್ಸ್ ನೈಂಟಿ ನೈನ್ ಸೊ ಟೂ ಫಾರ್ಟಿ ನೈನ್ ಸಿಕ್ಸ್ ನೈನ್ಟಿ ನೈನ್ ನಮಗೆ ಅವಶ್ಯಕತೆ ಇಲ್ಲ ಒನ್ ಥರ್ಟಿ ನೈನ್ ಸೊ ಒನ್ ತರ್ಟಿ ನೈನ್ ಆಡ್ ಟು ಕಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಡ್ ಟು ಕಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದ್ರೆ ಅದು ಕಾರ್ಟ್ಗೆ ಹೋಗುತ್ತೆ ಸೊ ಇದರಲ್ಲಿ ನಮ್ಗೆ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ ಸೊ ಏನೇನು ಬೆನಿಫಿಟ್ಸ್ ಇದೆ ಅಂತಪ್ಪ ಅಂದ್ರೆ ಹಂಡ್ರೆಡ್ ವೆಬ್ಸೈಟ್ ಅನ್ನು ನಾವು ಇದರಲ್ಲೇ ಬಿಲ್ಡ್ ಮಾಡ್ಬೋದು ಡೊಮೆನ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫ್ರೀ ಆಗಿ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಮಾಡ್ತೀರಪ್ಪ ಅಂತಂದ್ರೆ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ನೀವು ಡೊಮೇನ್ ಅನ್ನ ಪರ್ಚೇಸ್ ಮಾಡಬೇಕಾಗುತ್ತೆ ಸೊ ಅಂಡ್ರೆಡ್ ವೆಬ್ಸೈಟ್ ಅಂತಂದ್ರೆ ಫ್ರೀಯಾಗಿ ನಿಮಗೆ ಸಿಗುತ್ತೆ ಮತ್ತೆ ಡೊಮೇನ್ ಎಕ್ಸ್ಟ್ರಾ ಆಗುತ್ತೆ ನೆಕ್ಸ್ಟ್ ಅನ್ಲಿಮಿಟೆಡ್ ಟ್ರಾಫಿಕ್ ಟ್ರಾಫಿಕ್ ಎಷ್ಟು ಬೇಕಾದ್ರೂ ಬರಲಿ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಇವ್ರ ಸಪೋರ್ಟ್ ಯಾವ ತರ ಇದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಪೋರ್ಟ್ ಸಿಗುತ್ತೆ ಅದೇ ರೀತಿ ಅನ್ಲಿಮಿಟೆಡ್ ಫ್ರೀ ಎಸ್ ಎಸ್ ಎಲ್ ನಿಮಗೆ ಸಿಗುತ್ತೆ ಹಂಡ್ರೆಡ್ ವೆಬ್ಸೈಟ್ ಕ್ರಿಯೇಟ್ ಮಾಡಿ ಹಂಡ್ರೆಡ್ ವೆಬ್ಸೈಟ್ ನಿಮಗೆ ಫ್ರೀ ಎಸ್ ಎಸ್ ಎಲ್ ಸಿಗುತ್ತೆ ಸೊ ಇದು ಇಲ್ಲಿ ನಿಮ್ಗೆ ಏನ್ ನೋಡ್ಬೇಕು ಮತ್ತೆ ಒನ್ ಮಂತ್ ಟ್ವೆಲ್ ಮಂತ್ಸ್ ಟ್ವೆಂಟಿ ಫೋರ್ ಮಂತ್ಸ್ ಫಾರ್ಟಿ ಏಟ್ ಮಂತ್ ಸೊ ಇದರಲ್ಲಿ ನೀವು ಏನಪ್ಪಾ ಅಂತಂದ್ರೆ ಎಷ್ಟು ಜಾಸ್ತಿ ಇರೋದನ್ನ ಪರ್ಚೇಸ್ ಮಾಡ್ತೀರಾ ನೋಡಿ ಅಷ್ಟು ಕಡಿಮೆ ಆಗುತ್ತೆ ಸೊ ನೀವು ಒನ್ ಮಂತ್ ತಗೊಂಡ್ರಪ್ಪ ಅಂತಂದ್ರೆ ಯಾವ್ದೇ ತರದ ಯೂಸ್ ಇಲ್ಲ ನೀವು ಸೆಟ್ ಮಾಡಿ ಒಂದು ರೇಂಜ್ ಗೆ ರ್ಯಾಂಕ್ ಆಗೋ ಅಷ್ಟರಲ್ಲಿ ಎಕ್ಸ್ಪೈರ್ ಆಗುತ್ತೆ ಮತ್ತೆ ನೀವು ತಗೋಬೇಕಾಗತ್ತೆ ಸೊ ಅದಕ್ಕೋಸ್ಕರ ಅಟ್ ಲೀಸ್ಟ್ ಅಟ್ ಲೀಸ್ಟ್ ಒಂದ್ ವರ್ಷ ಎರಡು ವರ್ಷ ಇಲ್ಲಪ್ಪಾ ಅಂತಂದ್ರೆ ಇನ್ನು ಜಾಸ್ತಿ ಇನ್ವೆಸ್ಟ್ ಮಾಡ್ತೀರಪ್ಪ ಅಂತಂದ್ರೆ ನಾಲ್ಕು ವರ್ಷ ಸೊ ಇದು ಏನ್ ಮಾಡ್ಕೊಡಿ ಅಂತಂದ್ರೆ ನೀವು ಸೆಟ್ ಮಾಡ್ಕೋಬಹುದು ಸೊ ಎಲ್ಲಿ ನೋಡ್ಬೋದು ಇಲ್ಲಿ ಫೋರ್ಟಿ ಏಟ್ ಮಂತ್ಸ್ ನಿಮಗೆ ಆಲ್ರೆಡಿ ತೋರಿಸ್ತಾ ಇದೆ ಸೊ ಇಲ್ಲಿ ಲಾಗಿನ್ ಆಗಿ ಲಾಗಿ ಫೋರ್ಟಿ ಏಟ್ ಮಂತ್ಸ್ ನಿಮಗೆ ಎಷ್ಟು ತೋರಿಸುತ್ತಪ್ಪ ಅಂದ್ರೆ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಸಮಥಿಂಗ್ ತಗೋ ತೋರಿಸುತ್ತೆ ಬಟ್ ನಾನು ಕೊಟ್ಟಿರುವಂತಹ ಲಿಂಕ್ ಮುಖಾಂತರ ನೀವು ಹೋದ್ರಪ್ಪ ಅಂದ್ರೆ ನಿಮ್ಗೆ ಎಕ್ಸ್ಟ್ರಾ ಇಲ್ಲಿ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಇಲ್ಲಿ ನೀವು ಪೇಮೆಂಟ್ ಮಾಡ್ಕೋಬಹುದು ಯು ಪಿ ಐ ಇದೆ ಪೇಟಿಎಂ ಇದೆ ನೆಟ್ ಬ್ಯಾಂಕಿಂಗ್ ಪೇಪಾಲ್ ಸೊ ಇದರಿಂದ ಯಾವ್ದರಿಂದ ಬೇಕಾದ್ರೂ ನೀವು ಏನ್ ಮಾಡಬಹುದು ಪೇಮೆಂಟ್ ಅನ್ನ ಮಾಡಬಹುದು ಸೊ ಪೇಮೆಂಟ್ ಆದ್ರಪ್ಪ ಅಂತಂದ್ರೆ ನಿಮಗೆ ಡೈರೆಕ್ಟ್ ಆಗಿ ನೀವು ಇಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ಲ ಸೊ ಆ ಕ್ರಿಯೇಟ್ ಇಂದ ಲಾಗಿನ್ ಆಗಬೇಕಾಗತ್ತೆ ಸೊ ಲಾಗಿನ್ ಆದ್ರಪ್ಪ ಅಂತಂದ್ರೆ ಅಲ್ಲಿ ನಿಮಗೆ ಅಂತಂದ್ರೆ ಡೊ ನಿಮ್ಮ ಫ್ರೀ ಅನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಫ್ರೀ ಡೊಮೇನನ್ನು ಸೆಲೆಕ್ಟ್ ಮಾಡ್ಕೊಡಿ ಸೊ ನಿಮ್ಮ ಯಾವ ಒಂದು ಹೆಸರನ್ನ ನೀವು ನಿಮ್ಮ ಬ್ಲಾಗ್ ಇಡ್ಬೇಕು ಅನ್ಕೊಂಡಿದೀರ ಸೊ ಅದನ್ನ ಪ್ರಿಪೇರ್ ಮಾಡಿಕೊಡಿ ಅದು ಅವೈಲಬಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಡಿ ಅವೈಲಬಲ್ ಇತ್ತಪ್ಪ ಅಂತಂದ್ರೆ ಅದನ್ನ ಬೈ ಮಾಡಿ ಬೈ ಮಾಡ್ಕೊಂಡು ಅಲ್ಲಿ ನೀವು ಏನಪ್ಪಾ ಅಂತಂದ್ರೆ ವರ್ಡ್ ಅನ್ನ ಇನ್ಸ್ಟಾಲ್ ಮಾಡ್ಕೊಬಹುದು ಇಲ್ಲಪ್ಪ ನಿಮ್ಗೆ ವರ್ಡ್ ಪ್ರೆಸ್ ಇನ್ಸ್ಟಾಲ್ ಮಾಡಕ್ಕೆ ಆಗ್ತಿಲ್ಲ ಅಂತಂದ್ರೆ ನೀವು ಏನಪ್ಪಾ ಅಂತಂದ್ರೆ ಇದನ್ನ ಬೈ ಮಾಡಿಬಿಟ್ಟು ನೀವು ನನಗೆ ಡಿ ಎಂ ಮಾಡ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ನಾನು ನಿಮಗೆ ಕಂಪ್ಲೀಟ್ ಆಗಿ ಸೆಟ್ ಮಾಡಿ ಕೊಡ್ತೀನಿ ಸೊ ಸೆಟ್ ಆದ ಮೇಲೆ ನೀವೇನ್ ಮಾಡಬೇಕು ಸೊ ಸೆಟ್ ಆದ್ಮೇಲೆ ನೀವು ಡ್ಯಾಶ್ ಬೋರ್ಡ್ಗೆ ಬರಬೇಕಾಗುತ್ತೆ ಇದು ನಮ್ಮ ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ ಅಂತಂದ್ರೆ ನಮ್ಮ ವೆಬ್ಸೈಟ್ ಬ್ಯಾಕ್ ಎಂಡ್ ಸೊ ಈ ಬ್ಯಾಕ್ ಎಂಡ್ ಅಲ್ಲಿ ನಾವು ಇವಾಗ ಏನಪ್ಪಾ ಅಂತಂದ್ರೆ ನನ್ನ ವೆಬ್ಸೈಟ್ ಟೈಮ್ಸ್ ಆಫ್ ಹಿಂದೂ ಡಾಟ್ ಕೋ ಡಾಟ್ ಇನ್ ಸೊ ಈ ವೆಬ್ಸೈಟ್ ತರ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ವೆಬ್ಸೈಟ್ ಅನ್ನ ನಾವು ಡಿಸೈನ್ ಮಾಡ್ತಾ ಇದ್ವಿ ಸೊ ಇಲ್ಲಿ ನೋಡಬಹುದು ಇದು ಫ್ರೀ ಆಗಿ ಕ್ರಿಯೇಟ್ ಮಾಡಿರುವಂತಹದ್ದು ಯಾವುದೇ ತರಹದ ಪೇಡ್ ಥೀಮ್ ಇದರಲ್ಲಿ ಇಲ್ಲ ನಾನು ಫ್ರೀ ಆಗೇನೆ ಇದನ್ನ ಡಿಸೈನ್ ಮಾಡಿದ್ದೀನಿ ಸೊ ಇವಾಗ ಡ್ಯಾಶ್ ಬೋರ್ಡ್ ಬಂದಾದ ಮೇಲೆ ನಾವು ಫಸ್ಟ್ ಏನ್ ಮಾಡ್ಬೇಕ ಆಗುತ್ತೆ ಅಂತಂದ್ರೆ ಮೊದಲಿಗೆ ನಮ್ಮ ವೆಬ್ಸೈಟ್ ಯಾವ ತರ ಕಾಣಿಸುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಸೊ ಓಪನ್ ಮಾಡ್ತಾರಪ್ಪ ಅಂತಂದ್ರೆ ಬೇಸಿಕ್ ಥೀಮ್ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ ನೀವು ಇನ್ಸ್ಟಾಲ್ ಮಾಡಿದ ಕೂಡಲೇ ಇಲ್ಲಿ ನೀವು ಏನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಇವಾಗ ಬ್ಯಾಕ್ ಎಂಡ್ ಗೆ ಹೋಗ್ಬೇಕು ಸೊ ಬ್ಯಾಕ್ ಎಂಡ್ ಗೆ ಹೋಗ್ಬೇಕಂತಂದ್ರೆ ನೀವ್ ಏನ್ ಮಾಡ್ಬೇಕಾಗತ್ತೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಸ್ಲಾಶ್ ಕೊಟ್ಬಿಟ್ಟು ಡಬ್ಲ್ಯೂ ಪಿ ಡ್ಯಾಶ್ ಅಡ್ಮಿನ್ ಅಂತ ಕೊಡಿ ಅಡ್ಮಿನ್ ಕೊಟ್ಬಿಟ್ಟು ಎಂಟರ್ ಕೊಟ್ರಪ್ಪ ಅಂತಂದ್ರೆ ನಿಮ್ಗೆ ಲಾಗಿನ್ ಆಗೋದಿಕ್ಕೆ ಕೇಳುತ್ತೆ ಸೊ ಅಲ್ಲಿ ನೀವು ವರ್ಡ್ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಏನು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಕೊಟ್ಟಿರ್ತೀರಾ ಸೊ ಆ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಕೊಟ್ಬಿಟ್ಟು ಲಾಗಿನ್ ಆದ್ರಪ್ಪ ಅಂತಂದ್ರೆ ನಿಮಗೆ ಈ ತರ ಇಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಪಾಯಿಂಟ್ ನಾವು ನಮ್ಮ ಬ್ಲಾಗ್ ಗೆ ಯಾವ ಥೀಮ್ ಅನ್ನ ಸೆಲೆಕ್ಟ್ ಮಾಡಬೇಕು ಸೊ ನನ್ನ ಒಂದು ಬ್ಲಾಗ್ ಗೆ ಥೀಮ್ ಯಾವುದಪ್ಪ ಅಂತಂದ್ರೆ ನೀವ್ ಅಂತ ಇದೆ ಸೊ ಅದನ್ನ ನಾನು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋತೀನಿ ಸೊ ಇಲ್ಲಿ ಆಡ್ ನ್ಯೂ ಥೀಮ್ ಮೇಲೆ ಬನ್ನಿ ಸೊ ಅಫಿರಿಯನ್ಸ್ ಥೀಮ್ಸ್ ನ್ಯೂ ಥೀಮ್ ಇಲ್ಲಿ ಸರ್ಚ್ ಮಾಡಿ ನೀವ್ ಸೊ ನೀವ್ ಅಂತ ಸರ್ಚ್ ಮಾಡಿದಾರಾ ಅಂತಂದ್ರೆ ಇಲ್ಲಿ ನಿಮ್ಗೆ ನೋಡಬಹುದು ನೀವ್ ಅಂತ ಇದೆ ಸೊ ಇದ್ರ ಮೇಲೆ ನಾನು ಇನ್ಸ್ಟಾಲ್ ಮಾಡ್ತೀನಿ ಇದೇ ಥೀಮ್ ನ ಯೂಸ್ ಮಾಡಬೇಕು ಅಂತ ಏನಿಲ್ಲ ನೀವು ಬೇರೆ ನಿಮ್ಮ ಹತ್ರ ಯಾವ್ದಾದ್ರು ಪ್ರೀಮಿಯಂ ಥೀಮ್ ಇತ್ತಂದ್ರೆ ನೀವು ಅದೇ ಥೀಮ್ ಕೂಡ ಯೂಸ್ ಮಾಡ್ಕೋಬಹುದು ಯಾವುದೇ ತರದ ಪ್ರಾಬ್ಲಮ್ ಇಲ್ಲ ಸೊ ಆಕ್ಟಿವೇಟ್ ಮಾಡ್ಕೊಳ್ಳೋಣ ಇವಾಗ ಸೊ ನಮ್ಮ ಥೀಮ್ ಆಕ್ಟಿವೇಟ್ ಆಯ್ತು ಸೊ ಇವಾಗ ನಮ್ಮ ವೆಬ್ಸೈಟ್ ಮೊದಲು ನೋಡೋದಕ್ಕೆ ಈ ತರ ಇತ್ತು ಸೊ ಇವಾಗ ರೀಪ್ಲೇಸ್ ಮಾಡೋಣ ಯಾವ ತರ ಚೇಂಜಸ್ ಆಗಿರುತ್ತೆ ಅನ್ನೋದನ್ನ ನೋಡೋಣ ನೋಡಬಹುದು ಮೊದಲು ಯಾವ ತರ ಇತ್ತು ಇವಾಗ ಚೇಂಜಸ್ ಆಗಿದೆ ಸೊ ಇವಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಸೆಟ್ ಅಪ್ ಮಾಡಬೇಕು ಸೊ ಯಾವ ತರ ಏನು ಅನ್ನೋದನ್ನ ನೋಡೋಣ ಮತ್ತೆ ಬ್ಯಾಕ್ ಎಂಡ್ ಗೆ ಬಂದ್ಬಿಟ್ಟು ಇವಾಗ ಥೀಮ್ ಕೆಲಸ ಮುಗೀತು ನೆಕ್ಸ್ಟ್ ಇದಕ್ಕೆ ಬೇಕಾದಂತ ಇಂಪಾರ್ಟೆಂಟ್ ಪ್ಲಗ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಪ್ಲಗ್ ಮೇಲೆ ಬಂದು ಇನ್ಸ್ಟಾಲ್ಡ್ ಪ್ಲಗಿನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಡ್ ನ್ಯೂ ಪ್ಲಗಿನ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಕೆಲವೊಂದು ಪ್ಲಗ್ ಇನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಸೊ ಮೊದಲಿಗೆ ಏನಪ್ಪಾ ಅಂತಂದ್ರೆ ಸೈಟ್ ಕಿಟ್ ಅಂತ ಬರುತ್ತೆ ಸೊ ಇದು ಗೂಗಲ್ ಅವ್ರದ್ದು ಸೊ ಇದರಿಂದ ಏನಾಗುತ್ತೆ ನಿಮ್ಮ ಒಂದು ಬ್ಲಾಗ್ ಗೂಗಲ್ ಅಲ್ಲಿ ಡೈರೆಕ್ಟ್ ಆಗಿ ಇಂಡೆಕ್ಸ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಅಂತಂದ್ರೆ ನೀವು ಇವಾಗ ಸರ್ಚ್ ಕನ್ಸೋಲ್ ಅಲ್ಲಿ ಹೋಗ್ಬಿಟ್ಟು ಏನ್ ಸ್ಟಾರ್ಟ್ಸ್ ಮಾಡ್ತಿರಲ್ಲ ಅಲ್ಲಿ ನೀವು ಸೈಟ್ ಮ್ಯಾಪ್ ಗಳನ್ನ ಹಾಕೋದಾಗಿರ್ಬೋದು ಸೊ ಇದೆಲ್ಲ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ಇದು ಲಿಂಕ್ ಆಗುತ್ತೆ ನಾವು ಡೈರೆಕ್ಟ್ ಆಗಿ ಲಿಂಕ್ ಆದ್ಮೇಲೆ ಅಲ್ಲಿ ಲಾಗಿನ್ ಹಾಕೊಂಡು ನಾವ್ ಮಾಡ್ಬೋದು ಮಾಡಬಹುದು ವೆರಿಫೈ ಮಾಡ್ಕೋಬಹುದು ಸೊ ಸೈಟ್ ಲಿಂಕ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೈಟ್ ಲಿಂಕ್ ಆದ್ಮೇಲೆ ನೆಕ್ಸ್ಟ್ ಎಸ್ಸಿ ಓಗೆ ಅಂತಾನೆ ರ್ಯಾಕ್ ರ್ಯಾಂಕ್ ಮ್ಯಾಥ್ ಅಂತ ಬರುತ್ತೆ ಸೊ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ರ್ಯಾಂಕ್ ಮ್ಯಾಥ್ ಇದೇನಪ್ಪ ಅಂತಂದ್ರೆ ನಾವು ಹಾಕುವಂತ ಕಂಟೆಂಟ್ ಎಸ್ಸಿ ಓ ಫ್ರೆಂಡ್ಲಿ ಕಂಟೆಂಟ್ ಇದೆಯಾ ಇಲ್ವಾ ಅನ್ನೋದನ್ನ ಇದು ನಮಗೆ ತೋರಿಸುತ್ತೆ ಸೊ ರ್ಯಾಂಕ್ ಮ್ಯಾಥ್ ಇನ್ಸ್ಟಾಲ್ ಆಯ್ತು ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದ್ರೆ ಎಲಿಮೆಂಟರ್ ಎಲಿಮೆಂಟರ್ ಅಂತ ಹಾಕಿ ಸೊ ಎಲಿಮೆಂಟರ್ ಅಂತ ಹಾಕಿದ್ರಪ್ಪ ಅಂತಂದ್ರೆ ಅಂತಂದ್ರೆ ಎಲಿಮೆಂಟರ್ ಅನ್ನೋದು ಪೇಜ್ ಬಿಲ್ಡರ್ ಸೊ ಇದ್ರ ಮುಖಾಂತರ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಮ್ಮ ವೆಬ್ಸೈಟ್ ಗೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮುಖಾಂತರ ನಮ್ಮ ವೆಬ್ಸೈಟ್ ಅನ್ನು ಪೇಜಸ್ ಗಳನ್ನ ಕ್ರಿಯೇಟ್ ಮಾಡ್ಬೋದು ಈಸಿಯಾಗಿ ಸೊ ಅದಕ್ಕೋಸ್ಕರ ನಾವು ಎಲಿಮೆಂಟರ್ ಅನ್ನ ಯೂಸ್ ಮಾಡ್ತಾ ಇದೀವಿ ಅದೇ ರೀತಿ ಎಲಿಮೆಂಟರ್ ಹೆಡ್ಡರ್ ಅಂಡ್ ಫುಟರ್ ಸೊ ಇದು ಕೂಡ ಇನ್ಸ್ಟಾಲ್ ಮಾಡ್ಕೋಬೇಕು ಏನಕ್ಕಪ್ಪ ಅಂತಂದ್ರೆ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಕಸ್ಟಮ್ ಹೆಡ್ಡರ್ ಮತ್ತೆ ಫುಟರ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಅಲ್ಲಿ ಕಸ್ಟಮೈಸ್ ಮಾಡಿದಾಗ ನಮ್ಮ ಹೆಡ್ಡರ್ ಅನ್ನ ಕಸ್ಟಮೈಸ್ ಅದು ಚೆನ್ನಾಗಿ ಆಗದೆ ಇರೋ ಟೈಮ್ ಅಲ್ಲಿ ನಾವೇನ್ ಮಾಡಬಹುದು ಈ ಒಂದು ಎಲಿಮೆಂಟರ್ ಹೆಡ್ ಫುಟರ್ ಯೂಸ್ ಮಾಡಿಕೊಂಡು ನಮ್ಗೆ ಯಾವ ತರ ಬೇಕಲ್ಲ ಆ ತರ ನಾವು ಹೆಡ್ಡರ್ ಮತ್ತೆ ಫುಟರ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು ಸೊ ಇವಾಗ ಎಲಿಮೆಂಟರ್ ಹೆಡ್ ಫುಟರ್ ಆಯ್ತು ನೆಕ್ಸ್ಟ್ ಈಸಿ ಟೇಬಲ್ ಆಫ್ ಕಂಟೆಂಟ್ ಇದು ಏನಕ್ಕಪ್ಪ ಅಂತಂದ್ರೆ ನಾವು ಒಂದು ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಾಗ ಅಲ್ಲಿ ನಾವು ಕಂಟೆಂಟ್ ಮಾತ್ರ ಹಾಕ್ತಾವೆ ಹೋಗ್ತೀವಿ ಬಟ್ ಅಲ್ಲಿ ಟೇಬಲ್ ಆಫ್ ಕಂಟೆಂಟ್ ಇರಬೇಕಾಗುತ್ತೆ ತುಂಬಾ ಇಂಪಾರ್ಟೆಂಟ್ ಸೊ ಆ ಟೇಬಲ್ ಆಫ್ ಕಂಟೆಂಟ್ ಆಟೋಮೆಟಿಕ್ ಆದ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕೆಲಸಾನು ಉಳಿಯುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಪ್ಲಗಿನ್ ಅನ್ನ ನಾವು ಯೂಸ್ ಮಾಡ್ತಾ ಇದೀವಿ ಸೊ ಇಷ್ಟು ಪ್ಲಗಿನ್ಸ್ ಗಳನ್ನ ಇವಾಗ ಮಾಮೂಲಿಯಾಗಿ ಯೂಸ್ ಮಾಡೋಣ ಸೊ ಇಷ್ಟು ಆದ್ಮೇಲೆ ಇನ್ಸ್ಟಾಲ್ಡ್ ಪ್ಲಗ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಇನ್ಸ್ಟಾಲ್ ಪ್ಲಗ್ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದ್ರೆ ಇಲ್ಲಿ ಇನ್ಸ್ಟಾಲ್ ಆಗಿರೋ ಪ್ಲಗಿನ್ಸ್ ಅಷ್ಟು ಬರುತ್ತೆ ಅಷ್ಟು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಪ್ಲೈ ಸೊ ಆಟೋಮೆಟಿಕಲಿ ಎಲ್ಲ ಪ್ಲಗ್ ಇನ್ಸ್ ಆಕ್ಟಿವ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟ್ಲಿ ಆಕ್ಟಿವೇಟ್ ಆಗಿದೆ ಸೊ ಇದು ಏನಪ್ಪಾ ಅಂತಂದ್ರೆ ಗಳು ಇದು ಬೇಸಿಕ್ ಗಳು ಇಂಪಾರ್ಟೆಂಟ್ ಗಳು ನೆಕ್ಸ್ಟ್ ಪ್ರೊಸೆಸ್ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಬ್ಲಾಗ್ಗೆ ಬೇಕಾಗಿರುವಂತಹ ಪೇಜಸ್ ಗಳನ್ನ ಕ್ರಿಯೇಟ್ ಮಾಡೋದು ಸೊ ಪೇಜಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಪೇಜಸ್ ಅಂತ ಇದೆ ಆಲ್ ಪೇಜಸ್ ಮೇಲೆ ಬನ್ನಿ ಸೊ ಇಲ್ಲಿ ಯಾವುದೇ ತರಹದ ಪೇಜಸ್ ನಮಗೆ ನೋಡೋದಕ್ಕೆ ಸಿಗಲ್ಲ ಇಲ್ಲಿ ಆಡ್ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿ ಆಡ್ ನ್ಯೂಮ್ ಪೇಜಸ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಪೇಜ್ ಇದು ಹೆಡ್ಡಿಂಗ್ ಕೇಳುತ್ತೆ ಮೊದಲನೇ ಪೇಜ್ ಯಾವ್ದಪ್ಪ ಅಂತಂದ್ರೆ ಅಬೌಟ್ ಅಸ್ ಸೊ ಅಬೌಟ್ ಅಸ್ ಅನ್ನ ನಾವು ಇವಾಗ ಏನಪ್ಪಾ ಅಂತಂದ್ರೆ ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಅಬೌಟ್ ಅಸ್ ಕ್ರಿಯೇಟ್ ಮಾಡ್ಬೇಕಪ್ಪ ಅಂತಂದ್ರೆ ನನ್ನ ಒಂದು ಬ್ಲಾಗ್ ಟೆಕ್ ಕನ್ನಡ ರಾಜ್ ನಿಮ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ ಇದರಲ್ಲಿ ಅಬೌಟ್ ಆ ಪೇಜಸ್ ಅನ್ನ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬಹುದು ಸೊ ಇಲ್ಲಿ ಟೂಲ್ಸ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಅಬೌಟ್ ಆಸ್ ಪೇಜ್ ಜನರೇಟರ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಮಾಡ್ಕೊಂಡು ಇಲ್ಲಿ ಬೇಸಿಕ್ ಡೀಟೇಲ್ಸ್ ಅನ್ನ ಕೇಳುತ್ತೆ ನಿಮಗೆ ಇಲ್ಲಿ ವೆಬ್ಸೈಟ್ ನೇಮ್ ಕೇಳುತ್ತೆ ಸೊ ನಿಮ್ಮ ವೆಬ್ಸೈಟ್ ನೇಮ್ ಅನ್ನ ಹಾಕಿ ನೆಕ್ಸ್ಟ್ ವೆಬ್ಸೈಟ್ ಯು ಆರ್ ಎಲ್ ಅನ್ನು ನೀವು ಇಲ್ಲಿ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಅನ್ನು ಹಾಕಿ ಇಮೇಲ್ ಅಡ್ರೆಸ್ ಹಾಕಿಬಿಟ್ಟು ಜನರೇಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇದರಿಂದ ಕೂಡ ನೀವು ಏನ್ ಮಾಡ್ಬೋದು ನಿಮ್ಮ ಒಂದು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು ಇಲ್ಲಪ್ಪ ಅಂತಂದ್ರೆ ಚಾಟ್ ಜಿ ಪಿ ಟಿ ಹೋಗ್ಬಿಟ್ಟು ನೀವು ಪ್ರಾಂಪ್ ಕೊಟ್ರಪ್ಪ ಅಂತಂದ್ರೆ ಅದು ಕೂಡ ಜನರೇಟ್ ಮಾಡ್ಬಿಟ್ಟು ಕೊಡತ್ತೆ ನಾನು ಇಲ್ಲಿ ಕಾಪಿ ಮಾಡ್ಕೋತೀನಿ ಕಾಪಿ ಮಾಡಿಕೊಂಡು ಏನ್ ಮಾಡ್ತೀನಿ ಇಲ್ಲಿ ಪೇಸ್ಟ್ ಮಾಡ್ತೀನಿ ಇಲ್ಲಿ ಎಚ್ ಟಿ ಎಮ್ ಎಲ್ ಅಂತ ಬರುತ್ತೆ ಸೊ ಎಚ್ ಟಿ ಎಮ್ ಎಲ್ಪ ಅಂತಂದ್ರೆ ಅದನ್ನ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಬರುತ್ತೆ ಇಲ್ಲಿ ಆ ಕೋಡ್ ಅನ್ನ ಪೇಸ್ಟ್ ಮಾಡೋಣ ಸೊ ಪ್ರಿವ್ ಮೇಲೆ ಕ್ಲಿಕ್ ಮಾಡದ್ರೆ ಯಾವ ತರ ಇದೆ ಅನ್ನೋದನ್ನು ಇಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ ಸೊ ಇಲ್ಲಿ ಏನೇನು ಚೇಂಜಸ್ ಮಾಡಬೇಕಲ್ಲ ಅದನ್ನ ಚೇಂಜಸ್ ಮಾಡ್ಕೊಡಿ ಇದು ಪ್ರಾಡಕ್ಟ್ ಅಂತ ಇದೆ ನಿಮ್ಮ ವೆಬ್ಸೈಟ್ ನೇಮ್ ಅದೇ ರೀತಿ ಏನೇನು ಕೊಡ್ತೀರಾ ಅನ್ನೋದನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಡಿ ನೆಕ್ಸ್ಟ್ ಯಾವಾಗ ಪೌಂಡ್ ಆಯ್ತು ಅದ್ರ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಅದೇ ರೀತಿ ಯಾರು ಸ್ಟಾರ್ಟ್ ಮಾಡಿದ್ರಿ ಅವರ ಹೆಸರು ಕಂಪನಿ ನೇಮ್ ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಇಲ್ಲಿ ಬ್ರಾಕೆಟ್ ಅಲ್ಲಿ ಇದೆಯಲ್ಲ ಇದೆಲ್ಲ ಸೊ ಅದನ್ನೆಲ್ಲ ನೀವು ಚೇಂಜಸ್ ಮಾಡ್ಕೋದು ಪಬ್ಲಿಷ್ ಮಾಡಿ ಪಬ್ಲಿಷ್ ಸೊ ಅಬೌಟ್ ಅಸ್ ಮುಗೀತು ನೆಕ್ಸ್ಟ್ ಇನ್ನೊಂದು ಪೇಜ್ ಏನಪ್ಪಾ ಅಂತಂದ್ರೆ ಕಾಂಟ್ಯಾಕ್ಟ್ ಅಸ್ ಸೊ ಆ್ಯಡ್ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಸೊ ಕಾಂಟ್ಯಾಕ್ಟ್ ಅಸ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಏನಪ್ಪಾ ಅಂತಂದ್ರೆ ನಿಮ್ಮ ಇಮೇಲ್ ಐ ಡಿ ಕೊಡಿ ನೆಕ್ಸ್ಟ್ ಇಮೇಲ್ ಐ ಡಿ ಕೊಟ್ಟಾದ ಮೇಲೆ ನಿಮ್ಮ ಸೋಷಿಯಲ್ ಮೀಡಿಯಾಸ್ ಅಷ್ಟು ಕೊಡಿ ಫೇಸ್ಬುಕ್ ಮುಂದ್ಗಡೆ ಲಿಂಕ್ ಹಾಕ್ಬೇಕಾಗತ್ತೆ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಸೊ ಇದೆಲ್ಲ ಕೊಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ನೀವು ಗೂಗಲ್ ಆಡ್ಸೆನ್ಸಿ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅವ್ರಿಗೆ ಗೊತ್ತಾಗತ್ತೆ ಸೊ ಒಂದು ಏನಂತಂದ್ರೆ ಯುನೀಕ್ ಆಗಿರೋ ಬ್ಲಾಗ್ ಇದೆ ಅಂತೆ ಸೊ ಕಾಂಟ್ಯಾಕ್ಟರ್ ಅಲ್ಲಿ ಇರುವಂತ ಅಷ್ಟು ಇತ್ತಪ್ಪ ಅಂತಂದ್ರೆ ಯೂನಿಕ್ ಬ್ಲಾಗ್ ಇದೆ ಸೊ ನಾವು ಅಪ್ರೂವಲ್ ಮಾಡ್ಬೋದು ಲಾಂಗ್ ಟರ್ಮ್ ಅಲ್ಲಿ ಇದೆ ಅಂತ ಅವ್ರಿಗೆ ಅನಿಸುತ್ತೆ ಸೊ ಇದೆಲ್ಲ ಹಾಕಿ ಇದೆಲ್ಲ ಹಾಕದ ಮೇಲೆ ಡೀಟೇಲ್ಸ್ ಅನ್ನು ಹಾಕಿ ನೀವು ನೆಕ್ಸ್ಟ್ ಏನಪ್ಪ ಅಂದ್ರೆ ಕಾಂಟ್ಯಾಕ್ಟ್ ಫಾರ್ಮ್ ಕೂಡ ನೀವು ಹಾಕ್ಬೋದು ಸೊ ಕಾಂಟ್ಯಾಕ್ಟ್ ಫಾರ್ಮ್ ಯಾವ ತರ ಹಾಕೋದು ಅನ್ನೋದು ನಿಮಗೆ ಬೇಕು ಅಂತಂದ್ರೆ ನೀವು ಕೆಳಗಡೆ ಕಮೆಂಟ್ ಮಾಡ್ಬೋದು ಕಮೆಂಟ್ ಮಾಡೋದಂತಂದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಇಷ್ಟಾಗ್ಬಿಟ್ಟು ಪಬ್ಲಿಷ್ ಮಾಡಿ ಇವಾಗ ನಮ್ಮ ಕಾಂಟಾಕ್ಟ್ ಸ್ಪೇಜ್ ರೆಡಿ ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಸೊ ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕ್ಬಿಟ್ಟು ಇದರ ಕಂಟೆಂಟ್ ಏನಪ್ಪಾ ಅಂತಂದ್ರೆ ನೀವು ಚಾರ್ಟ್ ಜಿ ಪಿ ಟಿ ಅನ್ನ ಓಪನ್ ಮಾಡ್ಕೊಡಿ ಚಾರ್ಟ್ ಜಿ ಪಿ ಟಿ ಓಪನ್ ಮಾಡಿಕೊಂಡು ಇಲ್ಲಿ ನಿಮಗೆ

ಮೈ ನ್ಯೂಸ್ ಬ್ಲಾಗ್ ನೇಮ್ ಈಸ್ ಟೈಮ್ಸ್ ಆಫ್ ಹಿಂದೂ ಸೊ ಈ ತರ ಹಾಕ್ಬಿಟ್ಟು ನೀವು ಎಂಟರ್ ಕೊಟ್ಟರು ಇದು ಕಂಪ್ಲೀಟ್ ಆಗಿ ಟರ್ಮ್ಸ್ ಅಂಡ್ ಕಂಡೀಷನ್ ಪೇಜಸ್ನ ಕ್ರಿಯೇಟ್ ಮಾಡ್ಬಿಟ್ಟು ನಿಮಗೆ ಜನರೇಟ್ ಮಾಡ್ಬಿಟ್ಟು ಕೊಡುತ್ತೆ ಇದನ್ನ ಡೈರೆಕ್ಟ್ ನೀವು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬಹುದು ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ ಸೊ ನಾನೇನ್ ಮಾಡ್ತೀನಿ ಇದನ್ನ ಕಂಪ್ಲೀಟ್ ಆಗಿ ಮಾಡ್ತೀನಿ ಇದನ್ನ ಕಾಪಿ ಮಾಡ್ಕೊತೀನಿ ಸೊ ಕಾಪಿ ಮಾಡಿಕೊಂಡು ಇಲ್ಲಿ ಪೇಜಲ್ಲಿ ಅಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡ್ತೀನಿ ಸೊ ಮುಗಿದೋಯ್ತು ಕೆಲಸ ಇಲ್ಲಿ ಏನಾದರೂ ಚೇಂಜಸ್ ಮಾಡೋ ಥರ ಇತ್ತಂದ್ರೆ ನೀವು ಚೇಂಜಸ್ ಮಾಡ್ಕೋಬೋದು ನೋಡ್ಬೋದು ಸೊ ಅಪ್ಡೇಟೆಡ್ ಡೇಟ್ ಒಂದು ಹಾಕಿ ಇಲ್ಲಿ ನೀವು ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಯಾವಾಗ ಲಾಸ್ಟ್ ಅಪ್ಡೇಟ್ ಮಾಡಿದಿರ ಅದನ್ನ ಡೇಟನ್ನು ಹಾಕಬೇಕಾಗತ್ತೆ ಸೊ ಹಾಕ್ಬಿಟ್ಟು ಪಬ್ಲಿಷ್ ಮಾಡಿ ಸೊ ಟರ್ಮ್ಸ್ ಅಂಡ್ ಕಂಡೀಷನ್ ಪೇಜ್ ರೆಡಿ ನೆಕ್ಸ್ಟ್ ಪೇಜ್ ಯಾವುದಪ್ಪ ಅಂತಂದ್ರೆ ಪ್ರೈವೇಸಿ ಪಾಲಿಸಿ ಸೊ ನೆಕ್ಸ್ಟ್ ಪೇಜ್ ಮೇಲೆ ಬರೋಣ ಸೊ ನೆಕ್ಸ್ಟ್ ಆ್ಯಡ್ ನ್ಯೂ ಪೇಜ್ ಆ್ಯಡ್ ನ್ಯೂ ಪೇಜ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಟೈಟಲ್ ಅಲ್ಲಿ ಪ್ರೈವೇಸಿ ಪಾಲಿಸಿ ಹಾಕ್ಬಿಟ್ಟು ಇದ್ರ ಕಂಟೆಂಟ್ ಕೂಡ ನಾವೇನು ಮಾಡೋಣ ಅಂತಂದ್ರೆ ಇಲ್ಲಿ ಜನರೇಟ್ ಮಾಡೋಣ ಸೊ ಇವಾಗ ಇಲ್ಲಿ ಒಂದು ಎಕ್ಸ್ಟ್ರಾ ನಾನೇ ಕೊಡ್ತೀನಿ ಆ್ಯಂಡ್ ಆಲ್ಸೋ ಗಿವ್ ಮೀ ಆಲ್ಸೋ ಗಿವ್ ಮೀ ಪ್ರೈವೇಸಿ ಪಾಲಿಸಿ ಪೇಜ್ ಕಂಟೆಂಟ್ ಎಕ್ಸ್ಟ್ರಾ ಹಾಕೋ ಅವಶ್ಯಕತೆ ಇರಲ್ಲ ಇದು ಆಟೋಮೆಟಿಕಲಿ ಪ್ರೈವೇಸಿ ಪಾಲಿಸಿನ ಇಲ್ಲೇ ಕಂಟಿನ್ಯೂ ಆಗಿ ರೈಟ್ ಮಾಡ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ಪ್ರೈವೇಸಿ ಪಾಲಿಸಿನ ನೀವು ಜನರೇಟ್ ಮಾಡ್ಕೋಬಹುದು ನಾನು ಏನ್ ಮಾಡ್ತೀನಿ ಇದನ್ನ ಅಷ್ಟು ಕಾಪಿ ಮಾಡ್ಕೋತೀನಿ ಕಾಪಿ ಮಾಡಿಕೊಂಡು ಇಲ್ಲಿ ಪೇಜ್ ಅಲ್ಲಿ ಪೇಸ್ಟ್ ಮಾಡ್ತೀನಿ ಸೊ ಪೇಸ್ಟ್ ಮಾಡಿಬಿಟ್ಟು ನೀವಿಲ್ಲಿ ನಿಮ್ಮ ಇಮೇಲ್ ಅಂದ್ರೆ ಹಾಕಬೇಕಾಗತ್ತೆ ಇವರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಮತ್ತೆ ಇಲ್ಲಿ ಅಪ್ಡೇಟೆಡ್ ಡೇಟ್ ಅನ್ನು ಹಾಕ್ಬಿಟ್ಟು ಪಬ್ಲಿಷ್ ಮಾಡಿ ಪಬ್ಲಿಷ್ ಮಾಡೋದಪ್ಪ ಅಂತಂದ್ರೆ ಮುಗೀತು ಇಲ್ಲಿ ಪ್ರೈವೇಸಿ ಪಾಲಿಸಿ ಮುಗೀತು ಸೊ ನೆಕ್ಸ್ಟ್ ಇಲ್ಲಿ ಏನಾದರೂ ಅಫಿಲೇಟ್ ಪ್ರಾಡಕ್ಟ್ಗಳನ್ನು ಏನಾದರೂ ನೀವು ಸೇಲ್ ಮಾಡ್ತೀರಪ್ಪ ಅಂತಂದ್ರೆ ಆವಾಗ ನೀವೇನಪ್ಪ ಅಂದರೆ ಅಫಿಲೇಟ್ ಡಿಸ್ಕ್ಲೋಸರ್ ಅನ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ ಅದನ್ನು ಕೂಡ ಅದೇ ಅದೇ ರೀತಿ ಜನರೇಟ್ ಮಾಡಿಕೊಂಡು ಪೇಸ್ಟ್ ಮಾಡಿ ಮುಗಿದೋಯ್ತು ಸೊ ಇವಾಗ ಏನಪ್ಪಾ ಅಂತಂದ್ರೆ ಪೇಜಸ್ಗಳು ಮುಗೀತು ನೆಕ್ಸ್ಟ್ ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರೆ ನಮ್ಮ ಒಂದು ವೆಬ್ಸೈಟ್ ಗೆ ಮೆನ್ಯೂಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಸೊ ಮೆನ್ಯೂಸ್ ಏನಕ್ಕಪ್ಪ ಅಂತಂದ್ರೆ ಈ ಅಷ್ಟು ಪೇಜಸ್ ಗಳನ್ನ ನಾವು ಎಲ್ಲಿ ತೋರಿಸ್ಬೇಕು ಪ್ರೈಮರಿ ಮೆನು ಫುಟರ್ ಮೆನು ಅಂತ ಈ ತರ ಬರುತ್ತೆ ಸೊ ಇವಾಗ ಮೆನ್ಯೂಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಅಪೀರಿಯನ್ಸ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಮೆನ್ಯೂಸ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇನ್ ಮೆನು ಅಂತ ಸೆಲೆಕ್ಟ್ ಇದೆ ನೋಡ್ಬೋದು ಮೆನ್ಯೂಸ್ ಇಷ್ಟೊಂದು ಮೆನ್ಯೂಸ್ ಇಲ್ಲಿ ನಿಮ್ಗೆ ನೋಡೋದಿಕ್ಕೆ ಸಿಗುತ್ತೆ ಸೊ ಇಲ್ಲಿ ಏನ್ ಮಾಡಿ ಮೇನ್ ಮೆನು ಅಥವಾ ಪ್ರೈಮರಿ ಮೆನು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು ಏನೇನು ತೋರಿಸ್ಬೇಕು ಅನ್ನೋದನ್ನ ನೀವು ಇಲ್ಲಿ ಡಿಸೈಡ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ಆಲ್ರೆಡಿ ಇರೋದನ್ನ ನಾನು ಡಿಲೀಟ್ ಮಾಡ್ತೀನಿ ಇವಾಗ ನಾವು ಕ್ರಿಯೇಟ್ ಮಾಡಿರುವಂತಹ ಪೇಜಸ್ ನಮ್ಗೆ ಎಲ್ಲಿ ಇರಬೇಕು ಫುಟರ್ ಅಲ್ಲಿ ಇರಬೇಕು ಸೊ ಫುಟರ್ ಮೆನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೊ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫುಟರ್ ಅಲ್ಲಿ ಇರ್ಬೇಕಾಗಿರುವಂತಹ ಅಷ್ಟು ಪೇಜಸ್ ಗಳನ್ನ ನಾವ್ ಏನ್ ಮಾಡೋಣ ಇಲ್ಲಿ ಲಿಂಕ್ ಮಾಡೋಣ ಸೊ ನಾವು ಪುಟರ್ ಅಲ್ಲಿ ಕ್ರಿಯೇಟ್ ಮಾಡ್ಬೇಕಾದ್ರೆ ನಮ್ಗೆ ಈಸಿ ಆಗುತ್ತೆ ಫುಟರ್ ಮೆನು ಅಲ್ಲಿ ನಾವು ಹಾಕ್ಬಿಟ್ರೆ ಮುಗಿದು ಹೋಯ್ತು ಕೆಲಸ ನಮ್ಮ ಪೇಜಸ್ ಗಳು ಏನಿರುತ್ತೆ ಅಲ್ಲಿ ನೋಡೋದಕ್ಕೆ ಸಿಕ್ಬಿಡುತ್ತೆ ಇಲ್ಲಿ ನೋಡಬಹುದು ಕಂಡೀಷನ್ ಕಂಡೀಶನ್ ಪ್ರೊವೆನ್ಸಿ ಐ ಟು ಮೆನು ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಇಲ್ಲಿ ಆಟೋಮ್ಯಾಟಿಗಾಗಿ ಆಡ್ ಆಗುತ್ತೆ ಇದನ್ನ ಯಾವ್ದು ಫಸ್ಟ್ ಬರಬೇಕು ಯಾವ್ದು ಲಾಸ್ಟ್ ಬರಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಸೊ ಸೆಲೆಕ್ಟ್ ಮಾಡಿಕೊಂಡು ಫುಟರ್ ಮೆನು ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೇವ್ ಮೆನು ಮೇಲೆ ಕ್ಲಿಕ್ ಮಾಡಿ ಸೊ ಸೇವ್ ಮೆನು ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಆ ಮೆನು ಸೇವ್ ಆಗುತ್ತೆ ಸೊ ಇದು ಬ್ಯಾಕ್ ಎಂಡ್ ಅಲ್ಲಿ ಇಷ್ಟೊಂದು ಕೆಲಸ ಮುಗಿತು ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವು ನಮ್ಮ ನ್ಯೂಸ್ ಅಲ್ಲಿ ಯಾವ್ಯಾವ ಕೆಟಗರೀಸ್ ಮೇಲೆ ಕೆಲಸ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ನಾವು ಫಸ್ಟ್ ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಂಡಿರ್ಬೇಕು ಸೊ ಯಾವ್ದ್ರಲ್ಲಿ ನಾವು ಕೆಲಸ ಮಾಡ್ತೀವಿ ಎಜುಕೇಶನ್ ಎಂಟರ್ಟೈನ್ಮೆಂಟ್ ಬಿಸ್ನೆಸ್ ಸೊ ಈ ತರ ಕ್ಯಾಟಗರೀಸ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೊಬೇಕು ಸೊ ಕ್ರಿಯೇಟ್ ಮಾಡ್ಕೋಬೇಕಂತಂದ್ರೆ ಪೋಸ್ಟ್ ಅಲ್ಲಿ ಬಂದ್ಬಿಟ್ಟು ಕೆಟಗರೀಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಆಲ್ರೆಡಿ ಕೆಟಗರೀಸ್ ಇದೆ ನಾನು ಅದನ್ನ ಡಿಲೀಟ್ ಮಾಡ್ತೀನಿ ಸೊ ಎಡಿಟ್ ಮಾಡ್ತೀನಿ ಮತ್ತೊಂದು ಎಡಿಟ್ ಮಾಡ್ಕೊಂಡು ಇಲ್ಲಿ ನಾನು ಏನ್ ಮಾಡ್ತೀನಿ ಎಜುಕೇಶನ್ ಅಂತ ಹಾಕ್ತೀನಿ ಸೊ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೊ ಲಗ್ಗಲ್ ಹಾಕ್ತೀನಿ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನೀವು ಹಾಕ್ಬೋದು ಹಾಕ್ಬಿಟ್ಟು ಅಪ್ಡೇಟ್ ಕೊಡಿ ಅಪ್ಡೇಟ್ ಮಾಡ್ರಪ್ಪ ಅಂತಂದರೆ ಅದು ಆಟೋಮೆಟಿಕ್ಲಿ ಸೆಟ್ ಆಯಿತು ಸೊ ನಮ್ಮ ಕ್ಯಾಟಗರಿ ಇಲ್ಲಿ ಬಂತು ಸೊ ಈ ಕ್ಯಾಟಗರಿ ಏನಿದೆ ನಮ್ಮ ಮೆನ್ಯೂಸಲ್ಲಿ ಕಾಣಿಸ್ಬೇಕು ಸೊ ಮತ್ತೆ ತಿರ್ಗ ಮೆನ್ಯೂ ಅಲ್ಲಿ ಬನ್ನಿ ಮೆನ್ಯೂಸಲ್ಲಿ ಬಂದ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮೇನ್ ಮೆನು ಸೊ ಮೇನ್ ಮೆನು ಸೆಲೆಕ್ಟ್ ಮಾಡ್ಕೊಡಿ ಮೇನ್ ಮೆನು ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಎಜುಕೇಷನ್ ಅಂತ ಇದೆ ನೋಡ್ಬೋದು ಇಲ್ಲಿ ಸೆಟ್ ಆಗಿದೆ ಅದನ್ನು ಸೇವ್ ಮೆನು ಮೇಲೆ ಕ್ಲಿಕ್ ಮಾಡಿಕೊಡೋದು ಸೊ ಸೇವ್ ಮನೆ ಮೇಲೆ ಕ್ಲಿಕ್ ಮಾಡ್ರಪ್ಪ ಅಂತಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ಇರುವಂತ ಕೆಲಸ ಅಷ್ಟು ಮುಗಿದು ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಒಂದು ಫ್ರಂಟ್ ಎಂಡಲ್ಲಿ ನಾವು ಹೋಗೋಣ ಇವಾಗ ಫ್ರಂಟ್ ಎಂಡ್ ಅನ್ನ ಕಂಪ್ಲೀಟ್ ಆಗಿ ಈ ತರ ಡಿಸೈನ್ ಮಾಡೋಣ ಇವಾಗ ನನ್ನ ಒಂದು ಟೈಮ್ಸ್ ಆಫ್ ಇಂದು ಬ್ಲಾಗ್ ಏನಿದೆ ಇದೇ ತರ ನಾವು ಇವಾಗ ಡಿಸೈನ್ ಮಾಡೋದು ಸೊ ಫ್ರಂಟ್ ಎಂಡ್ ಅಲ್ಲಿ ನಮ್ಮ ಒಂದು ಬ್ಲಾಗ್ ಈ ತರ ನೋಡೋದಿಕ್ಕೆ ಸಿಗುತ್ತೆ ಸೊ ಇಲ್ಲಿ ನೋಡ್ಬೋದು ಈ ತರ ನೋಡೋದಿಕ್ಕೆ ಸಿಗುತ್ತೆ ಸೊ ಇವಾಗ ಪೋಸ್ಟ್ಗಳಲ್ಲಿ ಯಾವ ಯಾವ ಪೋಸ್ಟ್ ಗಳಿದೆ ಅನ್ನೋದನ್ನ ಮೊದಲು ನೋಡ್ಕೊಂಡ್ಬಿಡೋಣ ಯಾವುದೇ ತರಹದ ಪೋಸ್ಟ್ ನಮ್ಗೆ ನೋಡೋದಕ್ಕೆ ಸಿಗುತ್ತಾ ಇಲ್ಲ ಸೊ ಇವಾಗ ಇಲ್ಲಿ ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡಿ ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಾವು ನಮ್ಮ ಲೋಗೋ ಆಗಿರ್ಬೋದು ಮತ್ತೆ ಪೇಜಸ್ ಗಳಾಗಿರ್ಬೋದು ಇಲ್ಲೆಲ್ಲ ನಾವು ತೋರಿಸ್ಬೋದು ಯಾವ ತರ ಏನು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಮೊದಲಿಗೆ ಏನ್ ಮಾಡೋಣ ಒಂದು ಲೋಗೋಣ ಕ್ರಿಯೇಟ್ ಮಾಡ್ಕೊಳಣ ಸೊ ಲೋಗೋ ಕ್ರಿಯೇಟ್ ಮಾಡ್ಕೋಬೇಕಂತಂದ್ರೆ ಕಣ್ಣು ಹಾಗೆ ಬನ್ನಿ ಕಣ್ಮಾದಲ್ಲಿ ನೀವೇನಪ್ಪ ಅಂತಂದರೆ ಈಸಿಯಾಗಿ ಲೋಗೋನ ಕ್ರಿಯೇಟ್ ಮಾಡ್ಕೋಬಹುದು ಸೊ ಯಾವ ಥರ ಲೋಗೋ ಕ್ರಿಯೇಟ್ ಮಾಡೋದು ಅನ್ನೋ ಹಳೆ ಅಲ್ಲಿ ತೋರಿಸಿದೀನಿ ಸೊ ಇವಾಗ ತಿರ್ಗಾ ತೋರಿಸ್ತಾ ಕೂತ್ಕೊಂಡ್ರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅದು ನೀವು ನೋಡೋದಕ್ಕೆ ಇಷ್ಟಪಡೋಲ್ಲ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ನನ್ನ ಈ ಲೋಗೋನ ನಾನು ಸೇವ್ ಮಾಡ್ಕೋತೀನಿ ಟೈಮ್ಸ್ ಆಫ್ ಇಂಡೂ ಲೋಗೋನ ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋತೀನಿ ಸೊ ಡೌನ್ಲೋಡ್ ಮಾಡ್ಕೊಂಡು ಆದ ಮೇಲೆ ನಾನು ನನ್ನ ವೆಬ್ಸೈಟ್ಗೆ ಬರ್ತೀನಿ ಸೊ ವೆಬ್ಸೈಟ್ಗೆ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ ಇಲ್ಲಿ ಹೆಡ್ಡರ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಹೆಡ್ಡರಲ್ಲಿ ನೋಡಬಹುದು ಲೋಗೋ ಸೈಟ್ ಐಡೆಂಟಿಟಿ ಸೊ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಮ್ಗೆ ಲೋಗೋ ಬೇಕು ಸೊ ನಾವು ಲೋಗೋನ ಅಪ್ಲೋಡ್ ಮಾಡಬೇಕು ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಇಲ್ಲಿ ಅಪ್ಲೋಡ್ ಪ್ರೈಸ್ ಮೇಲೆ ಸೆಲೆಕ್ಟ್ ಪ್ರೈಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಸೊ ಸೆಲೆಕ್ಟ್ ಪ್ರೈಸ್ ಮೇಲೆ ಕ್ಲಿಕ್ ಮಾಡ್ಕೊಡಪ್ಪ ಅಂತ ನಿಮ್ಮ ಲೋಗೋನ ಎಲ್ಲಿ ಸೇವ್ ಮಾಡಿದ್ರಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಡಿ ಸೊ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಲ್ ಟೆಕ್ಸ್ ಅಲ್ಲಿ ನಿಮ್ಮ ಒಂದು ವೆಬ್ಸೈಟ್ ನೇಮ್ ಅನ್ನ ಹಾಕ್ಬೇಕಾಗುತ್ತೆ ಆಲ್ ಟೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಕ್ಬೇಕಾದ್ರೆ ನಾವು ಗೂಗಲ್ ಅಲ್ಲಿ ಏನಾದರೂ ಸರ್ಚ್ ಮಾಡಿದಾಗ ಸೊ ಆ ಇಮೇಜ್ ತೋರಿಸೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎಸ್ ಯು ಗೆ ಇಂಪಾರ್ಟೆಂಟ್ ನಮ್ಮ ಟೆಕ್ಸ್ಟ್ ಸೊ ಹಾಕ್ಬಿಟ್ಟು ಯಾವುದೇ ತರಹದ ಕ್ರಾಪ್ ಮಾಡೋ ಅವಶ್ಯಕತೆ ಇಲ್ಲ ನಾನು ಏನ್ ಮಾಡ್ತೀನಿ ಇಲ್ಲಿ ಡೈರೆಕ್ಟ್ ಆಗಿ ಹಾಕ್ಬಿಡ್ತೀನಿ ನೆಕ್ಸ್ಟ್ ಇದ್ರ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಸೆಟಿಂಗ್ಸ್ ಅಂತ ಐಕಾನ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟೈಲ್ ಮೇಲೆ ಬನ್ನಿ ಸ್ಟೈಲ್ ಮೇಲೆ ಬಂದ್ರಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ರೋ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಕಲರ್ ವೈಟ್ ಇದೆ ಅದನ್ನ ನೀವು ಚೇಂಜಸ್ ಮಾಡ್ಕೋಬಹುದು ನಿಮಗೆ ಯಾವ ತರ ಬೇಕು ಆ ತರ ನಾನೇನ್ ಮಾಡ್ತೀನಿ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಸೆಟ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಬ್ಲೂ ಕಲರ್ ಸೆಟ್ ಮಾಡ್ಕೊಂಡು ಪಬ್ಲಿಷ್ ಮಾಡ್ತೀನಿ ಸೊ ಪಬ್ಲಿಷ್ ಆದ ಮೇಲೆ ಇಲ್ಲಿ ನಮ್ಮ ಪ್ರೈಮರಿ ಮೆನು ಅಂತ ಕಾಣಿಸ್ತಾ ಇದೆಯಲ್ಲ ಸೊ ಪ್ರೈಮರಿ ಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪ್ರೈಮರಿ ಮೆನು ಅಂತ ಸೆಲೆಕ್ಟ್ ಇದೆ ಇಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಮೇನ್ ಅಂತ ಇದೆ ನಾವು ಮೇನ್ ಮೆನು ಸೆಲೆಕ್ಟ್ ಮಾಡ್ಕೊಂಡು ಪಬ್ಲಿಷ್ ಮಾಡ್ಬೋದು ಸೊ ಮೇನ್ ಮೆನು ಸೆಲೆಕ್ಟ್ ಇಲ್ಲಿ ನೋಡ್ಬೋದು ಎಜುಕೇಶನ್ ಅಂತ ಬಂತು ಸೊ ಇದರ ಟೆಕ್ಸ್ಟ್ ಕಲರ್ಸ್ ಎಲ್ಲ ನಾವು ಇವಾಗ ಚೇಂಜಸ್ ಮಾಡಬೇಕಾಗತ್ತೆ ಯಾವ ತರ ಏನು ಇದು ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲೋಯ್ತು ಹೆಡ್ಡರ್ ಮೇಲೆ ಬಂದ್ಬಿಟ್ಟು ಪ್ರೈಮರಿ ಮೆನು ಸೆಟಿಂಗ್ ಮೇಲೆ ಬನ್ನಿ ಸೆಟಿಂಗ್ಸ್ ಮೇಲೆ ಬಂದ್ಬಿಟ್ಟು ಸ್ಟೈಲ್ ಮೇಲೆ ಬನ್ನಿ ಸ್ಟೈಲ್ ಮೇಲೆ ಬಂದ್ಬಿಟ್ಟು ಇಲ್ಲಿ ನೋಡಬಹುದು ಐಟಮ್ಸ್ ಕಲರ್ ಕ್ಲಿಕ್ ಮಾಡಿಕೊಂಡು ವೈಟ್ ಕಲರ್ ಮಾಡಿ ನೋಡ್ಬೋದು ವೈಟ್ ಕಲರ್ ಆಯಿತು ನೆಕ್ಸ್ಟ್ ಓವರ್ ಮಾಡಿದಾಗ ಇಲ್ಲಿ ನೋಡಬಹುದು ಕಲರ್ ಚೇಂಜಸ್ ಆಗ್ತಾ ಇದೆ ಸೊ ಆ ಕಲರ್ ಯಾವ್ದು ಬೇಕು ನಿಮಗೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಯಾವ ಕಲರ್ ಬೇಕಲ್ಲ ಸೊ ಆ ಕಲರನ್ನು ನೀವು ಸೆಟ್ ಮಾಡ್ಕೋಬೋದು ನಾನು ಇಲ್ಲಿ ಗ್ರೀನ್ ಅಲ್ಲಿ ಇಡ್ತೀನಿ ಇಲ್ಲಿ ನೋಡಬಹುದು ಗ್ರೀನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಈ ತರ ಸೊ ಆಗ್ಬಿಟ್ಟು ಪಬ್ಲಿಷ್ ಕೊಡೋದು ಪಬ್ಲಿಷ್ ಕೊಟ್ಟ ಅಂತಂದರೆ ಇಲ್ಲಿ ನಮ್ಮ ಹೆಡ್ಡರ್ ಏನಿದೆ ಅದು ಕಂಪ್ಲೀಟ್ಲಿ ಸೆಟ್ ಆಯ್ತು ಇವಾಗ ಸೆಟ್ ಆದ ಮೇಲೆ ನೆಕ್ಸ್ಟ್ ಫುಟರ್ ಅನ್ನು ನಾವು ಸೆಲೆಕ್ಟ್ ಮಾಡಬೇಕು ಇಲ್ಲಿ ನೋಡಬಹುದು ಫುಟರ್ ಕೂಡ ಆಲ್ರೆಡಿ ಇಲ್ಲಿ ಸೆಟ್ ಇದೆ ಸೊ ಈ ತರ ನೀವು ಫುಟರ್ ಸೆಟ್ ಮಾಡ್ಕೋಬಹುದು ನಾನು ಇನ್ನೊಂದು ತೋರಿಸ್ತೀನಿ ನಮ್ಮ ಟೈಮ್ಸ್ ಆಫ್ ಇಂಡಿಯಾ ಯಾವ ತರ ಇದೆ ಸೊ ಈ ತರ ನಾವು ಫುಟರ್ ಅನ್ನ ಸೆಟ್ ಮಾಡ್ಬೇಕು ಅಂದ್ರೆ ನಮ್ಮ ಇಂಪಾರ್ಟೆಂಟ್ ಪೇಜಸ್ ಏನಿದೆ ಅಷ್ಟು ಪೇಜಸ್ ಇಲ್ಲಿ ಕೆಳಗಡೆ ಬರಬೇಕು ನಮ್ಮ ಲೋಗೋ ಇರಬೇಕು ಸೋಷಿಯಲ್ ಐಕಾನ್ಸ್ ಇರಬೇಕು ಸೊ ಇದನ್ನ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ನಾವು ಎಲಿಮೆಂಟರ್ ಹೆಡ್ಡರ್ ಫುಟರ್ ಅಲ್ಲಿ ಹೋಗ್ಬೇಕು ಇವಾಗ ಸೊ ತಿರ್ಗಾ ಬ್ಯಾಕ್ ಆಂಡ್ ಗೆ ಬಂದ್ಬಿಟ್ಟು ಇಲ್ಲಿ ಅಪೀರಿಯನ್ಸ್ ಅಲ್ಲಿ ಎಲಿಮೆಂಟರ್ ಹೆಡ್ಡರ್ ಆ್ಯಂಡ್ ಫುಟರ್ ಅಂತ ಇದೆ ಸೊ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಆಲ್ರೆಡಿ ಫುಟರ್ ಇದೆ ನಾನು ಅದನ್ನ ಡಿಲೀಟ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ ಇದು ಡಿಲೀಟ್ ಆಯ್ತು ಇವಾಗ ನೆಕ್ಸ್ಟ್ ಆ್ಯಡ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಡಿ ಆ್ಯಡ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಫುಟರ್ ಅಂತ ಹಾಕಿ ಫುಟರ್ ಅಂತ ಹಾಕ್ಬಿಟ್ಟು ಇಲ್ಲಿ ಫುಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಡಿಸ್ಪ್ಲೇ ಎಲ್ಲೆಲ್ಲಿ ತೋರಿಸ್ಬೇಕು ಅಂತ ಕೇಳುತ್ತೆ ನಾನು ಎಂಟೈರ್ ವೆಬ್ಸೈಟ್ಸ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಪಬ್ಲಿಷ್ ಮಾಡ್ತೀನಿ ಪಬ್ಲಿಷ್ ಆದ ಮೇಲೆ ಇಲ್ಲಿ ಎಡಿಟ್ ವಿತ್ ಎಲಿಮೆಂಟರ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನೀವು ಎಲಿಮೆಂಟರ್ ಅನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಡ್ರಾಗ್ ಅಂಡ್ ಡ್ರಾಪ್ ಮುಖಾಂತರ ನೀವು ಕ್ರಿಯೇಟ್ ಮಾಡ್ಕೋಬಹುದು ಯಾವ ತರ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ನೋಡ್ಬೋದು ಎಡಿಟ್ ವಿತ್ ಎಲಿಮೆಂಟರ್ ಕೊಟ್ಟರಪ್ಪ ಅಂತಂದ್ರೆ ಈ ತರ ನಿಮಗೆ ಬರುತ್ತೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ಲಸ್ ಮೇಲೆ ನಿಮಗೆ ಎಷ್ಟು ಸೆಕ್ಷನ್ಸ್ ಬೇಕು ಎರಡು ಬೇಕಾ ಮೂರು ಬೇಕು ಆ ತರ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಮೊದಲಿಗೆ ನಾನು ಮಾಡ್ತೀನಪ್ಪ ಅಂತಂದ್ರೆ ಟೂ ಸೆಕ್ಷನ್ಸ್ ಅನ್ನ ತಗೋತೀನಿ ಸೊ ಟೂ ಸೆಕ್ಷನ್ ಏನಕ್ಕಾ ಅಂತಂದ್ರೆ ಇಲ್ಲಿ ನನ್ನ ಲೋಗೋ ಹಾಕ್ಬೋದು ಈ ಕಡೆ ನಾನು ಪೇಜಸ್ ಅನ್ನ ಶೋ ಮಾಡ್ಬೋದು ಸೊ ಇಲ್ಲಿ ನಮ್ಮ ಬ್ಯಾಕ್ ಗ್ರೌಂಡ್ ಕಲರ್ ಸೆಲೆಕ್ಟ್ ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಸಿಕ್ಸ್ ಡಾಟ್ಸ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಸ್ಟೈಲ್ ಮೇಲೆ ಬನ್ನಿ ಸ್ಟೈಲ್ ಮೇಲೆ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಟೈಪ್ ಅಂತ ಇದೆ ಸೊ ಇಲ್ಲಿ ನೋಡ್ಬೋದು ಕ್ಲಾಸಿಕ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಏನ್ ಮಾಡ್ತೀನಿ ಬ್ಲಾಕ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಆದ ಮೇಲೆ ನೆಕ್ಸ್ಟ್ ಇಲ್ಲಿ ಪ್ಲಸ್ ಸೊ ಇದನ್ನ ಅಪ್ಡೇಟ್ ಮಾಡೋಣ ಅಪ್ಡೇಟ್ ಆದ್ಮೇಲೆ ಇಲ್ಲಿ ಪ್ಲಸ್ ಮೇಲೆ ಬನ್ನಿ ಪ್ಲಸ್ ಮೇಲೆ ಬಂದ ಮೇಲೆ ಇಲ್ಲಿ ಲೋಗೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೈಟ್ ಲೋಗೋ ಅಂತ ಬರುತ್ತೆ ಅದನ್ನ ಇಲ್ಲಿ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿ ಸೊ ಇಲ್ಲಿ ಸೈಟ್ ಲೋಗೋ ಬಂತು ಕಸ್ಟಮ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸೈಟ್ ಲೋಗೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಆಗಲಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಮತ್ತೆ ಇಲ್ಲಿ ಒಂಬತ್ತು ಡಾಟ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ಇವಾಗ ಸೋಷಿಯಲ್ ಅಂತ ಹಾಕಿ ಸೊ ಸೋಷಿಯಲ್ ಹಾಕಿದ್ರಪ್ಪ ಅಂತಂದ್ರೆ ಸೋಷಿಯಲ್ ಐಕಾನ್ಸ್ ಬರುತ್ತೆ ಇದ್ರ ಕೆಳಗಡೆ ಡ್ರ್ಯಾಗನ್ ಡ್ರಾಪ್ ಮಾಡ್ಬಿಟ್ಟು ಸೊ ಈ ತರ ಇಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಕ್ತು ಇದನ್ನ ಅಪ್ಡೇಟ್ ಮಾಡೋಣ ಸೊ ಇದರ ಲಿಂಕ್ ಅನ್ನ ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು ಇಲ್ಲಿ ನೋಡ್ಬೋದು ಇಲ್ಲಿ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಆ ಒಂದು ಲಿಂಕ್ ಅನ್ನ ನೀವು ಇಲ್ಲಿ ಪೇಸ್ಟ್ ಮಾಡ್ಬೋದು ಪೇಸ್ಟ್ ಮಾಡಿ ಅಪ್ಡೇಟ್ ಮಾಡ್ಬೋದು ಸೊ ಈ ರೀತಿ ಇಲ್ಲಿ ಸೆಟ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ನಾನು ನನ್ನ ಮೆನು ಅನ್ನ ತೋರಿಸ್ಬೇಕು ಸೊ ಅಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೆನು ಅಂತ ಹಾಕ್ತೀನಿ ಮೆನು ಅಂತ ಇಲ್ಲಿ ನೋಡಬಹುದು ನ್ಯಾವಿಗೇಷನ್ ಮೆನು ಅಂತ ಬರುತ್ತೆ ಅದನ್ನ ಡ್ರಾಗ್ ಅಂಡ್ ಡ್ರಾಪ್ ಮಾಡ್ಕೋತೀನಿ ಇಲ್ಲಿ ನೋಡಬಹುದು ಅಬೌಟ್ ಕಾಂಟ್ಯಾಕ್ಟರ್ಸ್ ಕಾಂಟಾಕ್ಟರ್ ಪಾಲಿಸಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬಂದಿಲ್ಲ ಅಂತಂದ್ರೆ ಮೆನು ಅಂತ ಇದೆ ಇಲ್ಲಿ ನೀವು ಯಾವುದರಲ್ಲಿ ಹಾಕಿದ್ದೀರಲ್ಲ ಸೊ ಆ ಮೆನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಾನು ಹುಟರ್ ಅಲ್ಲಿ ಹಾಕಿದ ನೀವು ಪುಟರ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಬಹುದು ಈ ತರ ನಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಇಲ್ಲಿ ಲೇಔಟ್ ಅಂತ ಇದೆ ಸೊ ಲೇಔಟ್ ಅಲ್ಲಿ ಆ್ಯರೋ ಸೊ ನೀವು ಇದನ್ನ ಚೇಂಜಸ್ ಮಾಡ್ಕೋಬೋದು ಲೆಫ್ಟ್ ಸೈಡ್ ಬೇಕಾ ಸೆಂಟರ್ ಬೇಕಾ ರೈಟ್ ಸೈಡ್ ಬೇಕಾ ಇಲ್ಲ ಜಸ್ಟಿಫೈ ಅಲ್ಲಿ ಬೇಕಾ ಸೊ ಈ ತರ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಆರೋಸು ಡಿಫಾಲ್ಟ್ ಸೊ ಇದನ್ನ ನೀವು ಏನಪ್ಪಾ ಅಂತಂದ್ರೆ ಈಸಿಯಾಗಿ ಸೆಟ್ ಮಾಡ್ಕೋಬಹುದು ಸೆಟ್ ಮಾಡ್ಕೊಂಡು ಏನ್ ಮಾಡ್ತೀನಿ ಪಬ್ಲಿಷ್ ಮಾಡ್ತೀನಿ ಸೊ ಇದ್ರ ಕಲರ್ ಕೂಡ ನೀವು ಚೇಂಜಸ್ ಮಾಡ್ಕೋಬಹುದು ಯಾವುದೇ ತರದ ಪ್ರಾಬ್ಲಮ್ ಇಲ್ಲ ಸೊ ಬೇಕಂತಂದ್ರೆ ನೀವು ಕಲರ್ ನಾನು ನಿಮಗೆ ಚೇಂಜ್ ಮಾಡಿ ಕೂಡ ತೋರಿಸ್ತೀನಿ ಮೇನ್ ಮಾಡೋದು ಟೆಕ್ಸ್ಟ್ ಕಲರ್ ಇಲ್ಲಿ ನೋಡ್ಬೋದು ನಾನು ವೈಟ್ಗೆ ಹಾಕ್ತೀನಿ ಸೊ ಇಲ್ಲಿ ನೋಡ್ಬೋದು ವೈಟ್ ಕಲರ್ ಆಯ್ತು ಅಪ್ಡೇಟ್ ಅಪ್ಡೇಟ್ ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ಬ್ಲಾಗ್ ಅಲ್ಲಿ ನಾವು ಫ್ರಂಟ್ ಎಂಡ್ ಅಲ್ಲಿ ಬಂದ್ಬಿಟ್ಟು ಚೆಕ್ ಮಾಡೋಣ ಸೊ ಇಲ್ಲಿ ನೋಡ್ಬೋದು ಕ್ರಿಯೇಟ್ ಆಗಿದೆ ನಮ್ಮ ಮೇಲ್ಗಡೆ ಕೂಡ ಕ್ರಿಯೇಟ್ ಆಗಿದೆ ಅದೇ ಹೆಡ್ಡರು ಕ್ರಿಯೇಟ್ ಆಗಿದೆ ಅದೇ ರೀತಿ ಫುಟರ್ ಕೂಡ ಕ್ರಿಯೇಟ್ ಆಗಿದೆ ಸೊ ಇಲ್ಲಿ ಕೆಳಗಡೆ ಇನ್ನೊಂದು ಪಾಯಿಂಟ್ ಅನ್ನು ಹಾಕೋದು ಮಾಡ್ತಿದೀವಿ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಿಂಗಲ್ ತಗೊಂಡು ಇದ್ರ ಕಲರ್ ಕೂಡ ನಾವು ಬ್ಲಾಕ್ ಮಾಡ್ಕೊಳ್ಳೋಣ ಸಿಕ್ಸ್ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟೈಲ್ಸ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಕ್ಲಾಸಿಕ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಬ್ಲಾಕ್ ಮಾಡ್ಕೊಳ್ಳೋಣ ಸೊ ಬ್ಲಾಕ್ ಮಾಡಿಕೊಂಡು ಇಲ್ಲಿ ಮತ್ತೆ ತಿರ್ಗಾ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಪಿ ರೈಟ್ ಜಸ್ಟ್ ಕಾಪಿ ರೈಟ್ ಅದು ಆಟೋಮೆಟಿಕ್ಲಿ ಬರುತ್ತೆ ಅದನ್ನ ಡ್ರಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಡಿ ಇಲ್ಲಿ ಏನಾದರೂ ಚೇಂಜಸ್ ಮಾಡೋ ಥರ ಇತ್ತಂದರೆ ಅಂದ್ರೆ ಚೇಂಜಸ್ ಮಾಡ್ಕೋಬಹುದು ನೀವು ಚೇಂಜಸ್ ಮಾಡಿಕೊಂಡು ನಾನು ಸೆಂಟ್ರಲ್ ಹಾಕ್ತೀನಿ ಕಲರ್ ಕೂಡ ನಾನು ವೈಟಲ್ಲಿ ಹಾಕ್ತೀನಿ ಸೊ ಈ ತರ ಹಾಕೊಂಡು ಅಪ್ಡೇಟ್ ಮಾಡಿ ಸೊ ಇವಾಗ ಕಂಪ್ಲೀಟ್ಲಿ ನಮ್ಮ ಹೆಡ್ಡರ್ ಏನಿದೆ ಅದು ಕ್ರಿಯೇಟ್ ಆಯ್ತು ಬೇಕಂತಂದ್ರೆ ನಾವು ಫ್ರಂಟ್ ಎಂಡ ಬಂದ್ಬಿಟ್ಟು ಚೇಂಜಸ್ ಮಾಡ್ಬಿಟ್ಟು ನೋಡ್ಬೋದು ಇಲ್ಲಿ ನೋಡಬಹುದು ಕಾಪಿ ರೈಟ್ ಸೊ ಈ ರೀತಿ ಏನು ಮಾಡ್ಬೋದಪ್ಪ ಅಂತಂದ್ರೆ ನಿಮ್ಮ ಒಂದು ನ್ಯೂಸ್ ಬ್ಲಾಗ್ ಸೆಟ್ ಮಾಡ್ಬೋದು ಸೊ ಇದು ಕಂಪ್ಲೀಟ್ ಆಗಿ ಇವಾಗ ಸೆಟ್ ಆಗಿದೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಮಗೆ ಇವಾಗ ನೆಕ್ಸ್ಟ್ ಇರೋ ಕೆಲಸ ಏನಂತಂದ್ರೆ ಪೋಸ್ಟ್ಗಳು ಸೊ ಪೋಸ್ಟ್ ಗಳು ನಾವು ಇಲ್ಲಿ ತಿರ್ಗಾ ಬರೋಣ ಇದನ್ನ ಎಕ್ಸಿಟ್ ಮಾಡೋಣ ಎಕ್ಸಿಟ್ ಮಾಡಿದ್ಮೇಲೆ ಪೋಸ್ಟ್ ಸೊ ಪೋಸ್ಟ್ಸ್ ಮೇಲೆ ಬಂದ್ಬಿಟ್ಟು ಆಡ್ ನ್ಯೂ ಪೇ ಪೋಸ್ಟ್ ಮೇಲೆ ಕ್ಲಿಕ್ ಮಾಡೋಣ ಆ್ಯಡ್ ನ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೋಸ್ಟ್ ನೀವು ರೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ನಾನು ಇದರಲ್ಲಿ ಒಂದು ಕಾಪಿ ಪೇಸ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವುದೋ ಒಂದು ಸೊ ಇದನ್ನ ನಾನು ಟೈಟಲ್ ಕಾಪಿ ಮಾಡ್ಕೋತೀನಿ ಇಲ್ಲಿ ಟೈಟಲ್ ಅಲ್ಲಿ ಪೇಸ್ಟ್ ಮಾಡ್ತೀನಿ ಸೊ ಪೇಸ್ಟ್ ಆದಮೇಲೆ ಇಲ್ಲಿ ಕಂಟೆಂಟ್ ಪೇಸ್ಟ್ ಮಾಡ್ತೀನಿ ಸೊ ಅಷ್ಟು ಕಾಪಿ ಮಾಡ್ಕೋತೀನಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ ಸೊ ಇಲ್ಲಿ ನೋಡ್ಬೋದು ಇದೇನಪ್ಪ ಅಂದ್ರೆ ಟೇಬಲ್ ಆಫ್ ಕಂಟೆಂಟ್ ಸೊ ನಾನು ಅವಾಗಲೇ ಒಂದು ಪ್ಲಗ್ನ್ ಹಾಕಿದ್ನಲ್ಲ ಆ ಪ್ಲಗ್ನ್ ಹಾಕೋದ್ರಿಂದ ಈ ರೀತಿಯಾಗಿ ಆಟೋಮೆಟಿಕಲ್ಲಿ ಕ್ರಿಯೇಟ್ ಆಗಿ ಬರುತ್ತೆ ಸೊ ಏನು ಮಾಡ್ತೀನಿ ಇವಾಗ ಅಷ್ಟು ಕಾಪಿ ಮಾಡ್ಕೋತೀನಿ ಅಷ್ಟು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ ಸೊ ಅಷ್ಟು ಇವಾಗ ಪೇಸ್ಟ್ ಆಯ್ತು ಸೊ ಇಮೇಜ್ ಜಾಸ್ತಿ ದೊಡ್ಡದಾಯ್ತಪ್ಪ ಅಂತಂದ್ರೆ ನಾನು ಏನು ಮಾಡ್ತೀನಿ ಅದನ್ನ ಚಿಕ್ಕದು ಮಾಡಿಕೊಂಡು ಸೆಂಟರ್ ಮಾಡ್ತೀನಿ ಅಲೈನ್ ಸೆಂಟರ್ ಸೊ ಈ ರೀತಿ ಸೆಂಟರ್ ಮಾಡ್ಕೋಬಹುದು ಸೊ ಈ ರೀತಿ ಆಯಿತು ಸೊ ಇದೇ ನೋಡ್ಬೋದು ಇಂಟರ್ನಲ್ ಲಿಂಕ್ಸ್ ಎಕ್ಸ್ಟರ್ನಲ್ ಲಿಂಕ್ಸ್ ನೀವು ಇದನ್ನ ಆ್ಯಡ್ ಮಾಡ್ಕೋಬೋದು ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ನೀವು ಇಲ್ಲಿ ಯಾವ್ದ್ರ ಮೇಲೆ ಎಕ್ಸ್ಟರ್ನಲ್ ಲಿಂಕ್ ಹಾಕಬೇಕು ಅನ್ಕೊಂಡಿದ್ದೀರಾ ಸೊ ಅದನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ಲಿಂಕ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಲಿಂಕ್ ಕಾಪಿ ಕಾಪಿ ಇಲ್ಲಿ ಪೇಸ್ಟ್ ಮಾಡ್ಬಿಟ್ಟು ಎಂಟರ್ ಮೇಲೆ ಕ್ಲಿಕ್ ಮಾಡಿ ಅದು ಆಟೋಮೆಟಿಕಲಿ ಲಿಂಕ್ ಆಗುತ್ತೆ ಸೊ ಈ ರೀತಿ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಸೆಟ್ ಮಾಡ್ಬೋದು ಇಲ್ಲಿ ಕೆಳಗಡೆ ನೀವೇನಾದ್ರೂ ಎಕ್ಸ್ಟ್ರಾ ಆಡ್ ಮಾಡ್ಬೇಕು ಅನ್ಕೊಂಡಿದ್ರಪ್ಪ ಅಂತಂದ್ರೆ ಸೋಷಿಯಲ್ ಆಗಿರ್ಬೋದು ಏನಾದ್ರೂ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಎಂಟರ್ ಕೊಡಂತ ಎಂಟರ್ ಕೊಟ್ಬಿಟ್ಟು ಇಲ್ಲಿ ಪ್ಲಸ್ ಅಂತ ಇದೆ ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೋಷಿಯಲ್ ಅಂತ ಸರ್ಚ್ ಮಾಡಿ ಸೊ ಸೋಷಿಯಲ್ ಐಕಾನ್ಸ್ ಅಂತ ಇದೆ ಸೊ ಅದನ್ನ ಡ್ರ್ಯಾಗ್ ಮಾಡಿಕೊಂಡು ಇಲ್ಲ ಕ್ಲಿಕ್ ಮಾಡಿ ಸಾಕು ಅದು ಆಟೋಮೆಟಿಕಲಿ ಇಲ್ಲಿ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ಸೋಷಿಯಲ್ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೋಷಿಯಲ್ ಐಕಾನ್ಸ್ ನಿಮ್ಗೆ ಯಾವ್ದಾವ್ದು ಬೇಕಲ್ಲ ಅದನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬಹುದು ಇಲ್ಲಿ ನಾನು ಫೇಸ್ಬುಕ್ ಹಾಕ್ತೀನಿ ಫೇಸ್ಬುಕ್ ಬಂತು ನೆಕ್ಸ್ಟ್ ಟ್ವಿಟರ್ ಹಾಕ್ತೀನಿ ಟ್ವಿಟರ್ ಬಂತು ಅದೇ ರೀತಿ ಇಲ್ಲಿ ನಾನು ನೆಕ್ಸ್ಟ್ ಏನ್ ಮಾಡ್ತೀನಪ್ಪ ಅಂತಂದ್ರೆ ಟೆಲಿಗ್ರಾಮ್ ಸೊ ಟೆಲಿಗ್ರಾಮ್ ಬಂತು ಸೊ ಈ ರೀತಿ ನೀವೇನ್ ಮಾಡೋದಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ಸೋಷಿಯಲ್ ಐಕಾನ್ಸ್ ಗಳನ್ನ ಹಾಕ್ಬೋದು ಸೊ ಇಲ್ಲಿ ನಿಮ್ಮ ಸೋಷಿಯಲ್ ಲಿಂಕ್ಸ್ ಗಳನ್ನ ಕೂಡ ಇಲ್ಲಿ ನೀವು ಹಾಕ್ಬೋದು ನೋಡ್ಬೋದು ಈ ರೀತಿ ಹಾಕ್ಬಿಟ್ಟು ನೀವು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಇಲ್ಲಿ ನೋಡ್ಬೋದು ಟ್ಯಾಗ್ಸ್ ಅನ್ನ ನೀವು ಹಾಕ್ಬೇಕಾಗತ್ತೆ ಫಸ್ಟ್ ಸೊ ಕೆಟಗರೀಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅಂತಂದ್ರೆ ಇದು ಯಾವ ಕೆಟಗರಿ ಇದು ಸಿನಿಮಾ ಕೆಟಗರಿ ಸೊ ಸಿನಿಮಾ ಕೆಟಗರಿ ಯೂಸ್ ಮಾಡ್ಕೊಂಡು ಇಲ್ಲಿ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟ್ಯಾಗ್ಸ್ ಹಾಕಬೇಕಾಗುತ್ತೆ ಸೊ ಆ ಟ್ಯಾಗ್ಸ್ ಅನ್ನ ಅಂತಂದ್ರೆ ಹ್ಯಾಶ್ ಟ್ಯಾಗ್ ಅಂತ ಕರೀತಾರೆ ಹಾಕ್ಬೇಕಾಗತ್ತೆ ಇಲ್ಲಿ ನೆಕ್ಸ್ಟ್ ಫೀಚರ್ ಇಮೇಜ್ ಸೊ ಫೀಚರ್ ಇಮೇಜ್ ಅನ್ನ ಹಾಕ್ಬೇಕಂತಂದ್ರೆ ಇಲ್ಲಿ ನೋಡಬಹುದು ಸೆಲೆಕ್ಟ್ ಫೀಚರ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಇರುವಂತ ಅಪ್ಲೋಡ್ ನೀವು ಮಾಡ್ಕೋಬೇಕಾಗುತ್ತೆ ಸೊ ನಾನು ಇದನ್ನ ಏನ್ ಮಾಡ್ತೀನಿ ಸೇವ್ ಇಮೇಜ್ ಮಾಡ್ಕೊತೀನಿ ಸೊ ಇದನ್ನೇ ಒಂದು ನಾನು ಏನು ಮಾಡ್ತೀನಿ ಅದನ್ನು ಇಲ್ಲಿ ಫೀಚರ್ ಇಮೇಜಲ್ಲಿ ಹಾಕ್ತೀನಿ ಅಪ್ಲೋಡ್ ಸೆಲೆಕ್ಟ್ ಇಮೇಜ್ ಸೊ ಅದು ಸೇವ್ ಆಗಿಲ್ಲ ಓಕೆ ಸೊ ಈ ಇಮೇಜ್ ನಮ್ಮದು ಇಲ್ಲಿದೆ ಅಲ್ಲ ಸೊ ಈ ಇಮೇಜನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ ಡೌನ್ಲೋಡ್ ಸೊ ಇವಾಗ ಡೌನ್ಲೋಡ್ ಆಗಿದೆ ಅದನ್ನ ನಾನು ಮಾಡ್ತೀನಿ ಇಲ್ಲಿ ಸೆಲೆಕ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೆಲೆಕ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಲ್ಟ್ ಟೆಕ್ಸ್ಟ್ ಅಲ್ಲಿ ನಾನು ಏನಾಗ್ತೀನಪ್ಪ ಅಂತಂದ್ರೆ ಕಾಟೇರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಸೊ ಇದೇ ನಮ್ಮ ಮೇನ್ ಫೋಕಸ್ ಕೀವರ್ಡ್ ಅಂತ ಕರೀತಾರೆ ಸೊ ಅದನ್ನ ಇಲ್ಲಿ ಹಾಕ್ತೀನಿ ಇಲ್ಲಿ ನೋಡ್ಬೋದು ಈ ಥರ ಬಂತು ಸೊ ಇಷ್ಟ ಆದ ಮೇಲೆ ಇದು ನಮ್ಮ ಪ್ರಾಡಕ್ಟ್ ಅಂತಂದ್ರೆ ನಮ್ಮ ಪೋಸ್ಟ್ ಕಂಪ್ಲೀಟ್ ಇಲ್ಲಿ ಮುಗೀತು ಸೊ ಈ ತರ ನೀವು ಪೋಸ್ಟ್ ಅನ್ನ ಬರೀಬೇಕಾಗತ್ತೆ ಇಲ್ಲಿ ಮುಗೀತು ನೆಕ್ಸ್ಟ್ ಇಲ್ಲಿ ನೋಡಬಹುದು ರ್ಯಾಂಕ್ ಒಂದು ಬರುತ್ತೆ ಆವಾಗ ನಿಮಗೆ ಇಲ್ಲಿ ನಾವು ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನಮಗೆ ಫೋಕಸ್ ಕೀವರ್ಡ್ ಕೇಳುತ್ತೆ ಸೊ ಅದನ್ನ ನಾನು ಪೇಸ್ಟ್ ಮಾಡ್ತೀನಿ ಇಲ್ಲಿ ಫೋಕಸ್ ಕೀವರ್ಡ್ ಅಲ್ಲಿ ಸೊ ಇಲ್ಲಿ ನಮ್ಮ ಫೋಕಸ್ ಕೀವರ್ಡ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ಬೋದು ಕಾಟೇರ ಅಂತ ಇದೆಯಲ್ಲ ಸೊ ಇದು ನಮ್ಮ ಫೋಕಸ್ ಕೀವರ್ಡ್ ನಾನು ಇವಾಗ ತಗೋತೀನಿ ಸೊ ಕಾಟೇರ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ ಸೊ ಇಲ್ಲಿ ನೋಡ್ಬೋದು ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಎಸ್ ಸಿ ಓ ಫ್ರೆಂಡ್ಲಿ ಆಗುತ್ತೆ ಸೊ ಇವಾಗ ನಾನು ಮಾಡ್ತೀನಪ್ಪ ಅಂತಂದ್ರೆ ಇದೇನಿದೆಯಲ್ಲ ಅಷ್ಟೂ ಸೆಲೆಕ್ಟ್ ಮಾಡ್ಕೋತೀನಿ ಅಷ್ಟೂ ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ನಿಫೇಟ್ಸ್ ಸೆಲೆಕ್ಟ್ ಬಂದ್ಬಿಟ್ಟು ನಮ್ಮ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಅದೇ ರೀತಿ ಫರ್ಮಾ ಲಿಂಕ್ ಇಲ್ಲಿ ಇಂಗ್ಲಿಷ್ ಎಲ್ಲ ಇರಬೇಕು ಕನ್ನಡದಲ್ಲಿ ಇದ್ರೆ ನಮ್ಗೆ ಅದು ತೋರಿಸಲ್ಲ ಕಾಟೇರಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀನಿ ಸೊ ಕ್ಲೋಸ್ ಮಾಡಿ ಆದ ಮೇಲೆ ಇಲ್ಲಿ ನೋಡ್ಬೋದು ದ ಫೋಕಸ್ ಕೀವರ್ಡ್ ವಾಸ್ ನಾಟ್ ಫೌಂಡ್ ಇನ್ ದ ಆರ್ ಎಲ್ ಅಂತ ತೋರಿಸ್ತಾ ಇದೆ ಎಲ್ ವಾರಲ್ಲಿನ ತಗೊಂಡಿಲ್ಲ ಅದು ಆಮೇಲೆ ತಗೊಳುತ್ತೆ ಅದನ್ನ ಬಿಟ್ಬಿಡಿ ಸೊ ಇವರ್ ಕಂಟೆಂಟ್ ಈಸ್ ತ್ರೀ ಫೋರ್ಟಿ ಫೋರ್ ವರ್ಡ್ಸ್ ಇಲ್ಲಿ ನೋಡ್ಬೋದು ಕಂಟೆಂಟ್ ಏನಿದೆ ನಮ್ದು ಮುನ್ನೂರ ನಲವತ್ನಾಲ್ಕು ವರ್ಡ್ಸ್ ಮಾತ್ರ ಇದೆ ನಮ್ಮ ಎಸ್ ಸಿ ಓಗೆ ಇರಬೇಕು ಸಿಕ್ಸ್ ಹಂಡ್ರೆಡ್ ಗಿಂತ ಜಾಸ್ತಿ ಕಂಟೆಂಟ್ ಇರಬೇಕು ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕಂಟೆಂಟ್ ಅನ್ನ ಸಿಕ್ಸ್ ಹಂಡ್ರೆಡ್ ಗಿಂತ ಜಾಸ್ತಿ ಬರೀಲೇಬೇಕು ಸೊ ನೆಕ್ಸ್ಟ್ ಇಮೇಜಸ್ ಅಲ್ಲಿ ಕೂಡ ಇದೇ ತರ ಇರಬೇಕು ಸೊ ಮೇಲೆ ಪಬ್ಲಿಷ್ ಮಾಡೋಣ ಪಬ್ಲಿಷ್ ಸೊ ಪಬ್ಲಿಷ್ ಆದ್ಮೇಲೆ ಈ ಒಂದು ಪೋಸ್ಟ್ ನಮ್ಮ ವೆಬ್ಸೈಟ್ ಅಲ್ಲಿ ಯಾವ ತರ ಕಾಣಿಸುತ್ತೆ ಅನ್ನೋದನ್ನ ನೋಡೋಣ ಸೊ ಇಲ್ಲಿ ಬಂದ್ಬಿಟ್ಟು ನಾನು ರಿಫ್ರೆಶ್ ಮಾಡ್ತೀನಿ ಸೊ ರಿಫ್ರೆಶ್ ಮಾಡಿ ಆದ್ಮೇಲೆ ಇಲ್ಲಿ ನೋಡ್ಬೋದು ಈ ತರ ಅದು ಕಾಣಿಸ್ತಾ ಇದೆ ನಮಗೆ ನೋಡೋದಕ್ಕೆ ನಮ್ಗೆ ಏನಪ್ಪ ಅಂತಂದ್ರೆ ನಮ್ಮ ಒಂದು ಬ್ಲಾಗ್ ಅಲ್ಲಿ ಟೈಮ್ಸ್ ಆಫ್ ಇಂಡಿಯೋ ಡಾಟ್ ಡಾಟ್ ಇನ್ ಅಲ್ಲಿ ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ನೋಡಬಹುದು ಸೊ ಇಲ್ಲಿ ಗ್ರಿಡ್ ಅಲ್ಲಿ ಇದೆ ಸೊ ನಾನು ಈ ತರ ಸೆಟ್ ಮಾಡಬೇಕು ಇಲ್ಲಿ ಮತ್ತೆ ತಿರ್ಗಾ ಬಂದ್ಬಿಟ್ಟು ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಾನು ಏನ್ ಮಾಡ್ತೀನಿ ಇವಾಗ ಅದನ್ನ ಚೇಂಜಸ್ ಮಾಡ್ತೀನಿ ಸೊ ಯಾವ ತರ ಚೇಂಜಸ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೀವೇನ್ ಮಾಡಬೇಕಪ್ಪ ಅಂತಂದ್ರೆ ಬ್ಲಾಗ್ ಅಂತ ಬರುತ್ತೆ ಸೊ ಬ್ಲಾಗ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಲೇಔಟ್ ಅಲ್ಲಿ ಬನ್ನಿ ಲೇಔಟ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಬಹುದು ಬ್ಲಾಗ್ ಇಲ್ಲಿ ನೋಡಬಹುದು ಗ್ರಿಡ್ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಗ್ರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಅಂತವ್ರು ನೋಡಬಹುದು ಈ ತರ ಇಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ ನಮ್ಗೆ ಇದು ಫುಲ್ ಆಗಿ ಅವಶ್ಯಕತೆ ಇಲ್ಲ ಸೊ ಅದಕ್ಕೋಸ್ಕರ ನಾವೇನ್ ಮಾಡೋಣ ಪೋಸ್ಟ್ ಮೆಟಾ ಅಂತ ಇದೆಯಲ್ಲ ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಯಾವ್ದು ಕಾಣಿಸ್ತಾ ಇಲ್ಲ ಓಕೆ ಫ್ಯೂಚರ್ ಪೋಸ್ಟ್ ಅದು ಯಾವ್ದು ಇಲ್ಲ ನೆಕ್ಸ್ಟ್ ಆರ್ಡರಿಂಗ್ ಅಂಡ್ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಮ್ಗೆ ಎಕ್ಸ್ ಇದೇನು ಕಾಣಿಸ್ತಾ ಇಲ್ಲ ಅದು ನಮಗೆ ಅವಶ್ಯಕತೆ ಇಲ್ಲ ಎಷ್ಟಿದ್ರೆ ನಮಗೆ ಸಾಕು ಸೊ ತ್ರೀ ಪೋಸ್ಟ್ ಇದೆ ಓಕೆ ಒಂದು ಇದರಲ್ಲಿ ತ್ರೀ ಇದೆ ಕರೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ಇದು ಅವಶ್ಯಕತೆ ಇಲ್ಲ ಶ್ಯಾಡೋ ಓಕೆ ಸೊ ಇಷ್ಟು ಮಾಡಿಬಿಟ್ಟು ಪಬ್ಲಿಷ್ ಮಾಡಿ ಸೊ ಪಬ್ಲಿಷ್ ಮಾಡಿ ಆದಮೇಲೆ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಆದಮೇಲೆ ಯಾವ ತರ ಕಾಣಿಸುತ್ತೆ ಇಲ್ಲಿ ನೋಡ್ಬೋದು ಈ ತರ ನಮಗೆ ಕಾಣಿಸುತ್ತೆ ಸೊ ಇದು ಆಲ್ಮೋಸ್ಟ್ ಇದೇ ತರ ಇವಾಗ ನಮಗೆ ನೋಡೋದಿಕ್ಕೆ ಸಿಗ್ತಾ ಇದೆ ನೋಡ್ಬೋದು ಸೊ ನೀವು ಎಕ್ಸ್ಟ್ರಾ ಕಂಟೆಂಟ್ ಅನ್ನ ಹಾಕ್ತಾ ಹೋದಪ್ಪ ಅಂತಂದ್ರೆ ಇಲ್ಲಿ ಈಸಿಯಾಗಿ ಬರ್ತಾ ಹೋಗುತ್ತೆ ಇಲ್ಲಿ ನೋಡ್ಬೋದು ಈ ರೀತಿ ನಾನು ಸೆಟ್ ಇದು ನಮ್ಮ ನ್ಯೂಸ್ ವೆಬ್ಸೈಟ್ ವರ್ಡ್ ಪ್ರೆಸ್ ಯೂಸ್ ಮಾಡಿಕೊಂಡು ಸೊ ಆಲ್ಮೋಸ್ಟ್ ವಿಡಿಯೋ ಅರ್ಥ ಆಗಿದೆ ಅನ್ಕೋದಿದೀನಿ ಸೊ ಏನಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ಕಮೆಂಟ್ ಮಾಡ್ಬೋದು ಇಲ್ಲಪ್ಪ ಅಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ಕೊಂಡು ಅಲ್ಲಿ ಡಿ ಕೂಡ ಮಾಡ್ಬೋದು ನಾನು ಆಲ್ಮೋಸ್ಟ್ ರಿಪ್ಲೈ ಮಾಡ್ತೀನಿ ಸೊ ಎಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀವಿ ವಿಡಿಯೋ ತುಂಬಾ ಲಾಂಗ್ ಆಗಿದೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅವಾಗ ಅರ್ಥ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಜೈ ಕರ್ನಾಟಕ ಮಾತೆ ನಮಸ್ಕಾರ